ನನ್ನ ಹೆಸರು ಸೈಯದ್ ಆಸಿಫ್ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀನು ನೋಡ್ತಾ ಇದ್ದೀರಾ ರೈಟ್ ಕ್ಲಿಕ್ ಕನ್ನಡ ಚಾನಲ್ ವಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಶಿವಮೊಗ್ಗ ತಾಲೂಕಿನ ಗ್ರಾಮ ಪಂಚಾಯಿತಿ ಪುರದಾಳು ಪುರ್ದಾಳ್ ಗ್ರಾಮ ಪಂಚಾಯಿತಿಯ ಸದಸ್ಯರು ಶ್ರೀ ಜಿ ಎಂ ವೀರಭದ್ರಪ್ಪ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಒಬ್ಬ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿ ಆಗುವವರಿಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ ಅವರ ಬಾಲ್ಯ ವಿದ್ಯಾಭ್ಯಾಸ ವೃತ್ತಿ ಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು ಇದೇ ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಸರ್ ಈಗ ನಾವು ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ ನಿಮ್ಮ ಬಾಲ್ಯ ಜೀವನ ಮತ್ತು ನಿಮ್ಮ ತಂದೆ ತಾಯಿ ಬಗ್ಗೆ ಅಷ್ಟೇ ನಾವು ಸಾಗರ ತಾಲೂಕು ಕರೂರು ಹೋಬಳಿಯಲ್ಲಿ ನಾನು ಹುಟ್ಟಿದ್ದು ನನಗೆ ಅರವತ್ತಾರು ತುಂಬಿ ಅರವತ್ತೇಳಕ್ಕೆ ಸ್ಟಾರ್ಟ್ ಆಯಿತು ನಾನು ಕರೂರಿನಲ್ಲಿ ಪ್ರೈಮರಿ ಶಾಲೆ ಓದಿದೆ ಆಮೇಲೆ ಮೂರ್ಖ ನಮ್ಮ ತಂದೆ ತಾಯಿಯರು ಮಂಜುನಾಕ ಅಂದರೆ ನಮ್ಮ ತಂದೆ ತಾಯಿ ಚೌಡಮ್ಮ ಅಂತೇಳಿ ನಾವು ಐಭಕ್ತ ಕುಟುಂಬ ನಮ್ಮ ದೊಡ್ಡಪ್ಪರೇ ಕರೂರು ಹೋಬಳಿಗೆ ಪಟೇಲ್ರು ನಮ್ಮ ದೊಡ್ಡಪ್ಪ ಅವರು ಅವರು ಅಲ್ಲಿ ನಾವು ಮುಳುಗಡೆ ಆಯಿತು ಮುಳುಗಡೆಯಾಗಿ ನಾವು ಇಲ್ಲಿಗೆ ಬಂದದ್ದು ಆಮೇಲೆ ನಮ್ಮ ತಂದೆ ತಾಯಿನೇ ನಮಗೆ ಈ ಊರು ಕಟ್ಟೋದಕ್ಕೆ ಕಾರಣ ಮಾಡಿದ್ರು ನಮ್ಮ ದೊಡ್ಡಪ್ಪರು ಹೇಳಿದ್ರು ಆಮೇಲೆ ಅಲ್ಲಿಂದ ಮುಳುಗಡಿ ಆದಟ್ಟಿಗೆ ವಿದ್ಯಾಭ್ಯಾಸ ನಾನು ಮೂರು ಕೈಯಲ್ಲಿ ಇದ್ದೆ ಮೂರು ಕೈಯಲ್ಲಿ ಮಾಡ್ತಾಯಿದಾಗ ಮುಳುಗಡೆ ತಾಯಿ ಏನು ಮಾಡ್ತಿದ್ರು ಅಲ್ಲಿ ಜಮೀನು ಮಾಡ್ತಾಯಿದ್ರು ನಮ್ಮ ಅವಿಭಕ್ತ ಕುಟುಂಬ ಜಮೀನು ಮಾಡ್ತಾಯಿದ್ದಾರೆ ನಮ್ಮ ದೊಡ್ಡಪ್ಪರು ಪಟೇಲ್ರು ಜಮೀನು ಕೆಲಸ ರೈತಾಪಿ ಕೆಲಸವನ್ನು ನಮ್ಮ ತಾಯಿ ತಂದೆ ಮಾಡ ನಾವು ನಮ್ಮ ಅಪ್ಪರು ಅಪ್ಪರದ್ದು ಹೇಳ್ಬೇಕಾ ಅಪ್ಪರು ನಾಲ್ಕು ಜನ ತಮ್ಮದಿರೋರು ನಮ್ಮಪ್ಪ ಮೂರನೇರು ನನಗೆ ಅಣ್ಣ ತಮ್ಮದಿರು ನಾವು ಹತ್ತು ಜನ ತಾಯಿಗೆ ಮಕ್ಕಳು ಆಗ ಕುಟುಂಬ ಯೋಜನೆ ಇರಲಿಲ್ಲ ಹತ್ತು ಜನದಲ್ಲಿ ನಾನೇ ದೊಡ್ಡವನು ನಾನು ಆರು ಜನ ನಾಲ್ಕು ಜನ ಗಂಡು ಮಕ್ಕಳು ಆರು ಜನ ಹೆಣ್ಮಕ್ಳು ಹೆಣ್ಮಕ್ಕಳು ಎಲ್ಲರಿಗೂ ವಿದ್ಯಾಭ್ಯಾಸವನ್ನು ಮಾಡಿದ್ದೀವಿ ಒಂದು ಎರಡು ಮೂರು ನಾಲ್ಕರವರೆಗೂ ನಾನು ಆರನೇ ಕ್ಲಾಸನ್ನು ಓದಿದ್ದೀನಿ ಅಷ್ಟೇ ಆರು ಆರಕ್ಕೆ ಮುಳುಗಡೆ ನನಗೆ ನನಗಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಭಾಳ ಕುಂಠಿತ ಆಗಿಬಿಡ್ತು ಅಲ್ಲಿಂದ ಊರು ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿಂದ ಶಿವಮೊಗ್ಗ ಸ್ವಲ್ಪ ದಿನ ಸೇರಿದ್ರೆ ಅಲ್ಲೂ ಏನು ಓದೋಕೆ ಆಗಲಿಲ್ಲ ನಡ್ಕೊಂಡು ಹೋಗೋಕೆ ಅಲ್ಲಿಗೆ ಮಾಡಿ ಮತ್ತೆ ಇಲ್ಲಿಗೆ ಒಂದು ಮಿಡ್ಲ್ ಸ್ಕೂಲ್ ತಗೊಬಂದು ಇಲ್ಲೇ ಪ್ರಾರಂಭ ಮಾಡ್ದೆವು ಇಲ್ಲಿ ಓದೋದವ್ರು ಐದರಿಂದ ಓದ್ಬೇಕು ಅಂದರು ಇಲ್ಲಿಗೆ ಆರು ಓದಿದ್ದೀನಲ್ಲ ಅಂತ ಅಲ್ಲಿಗೆ ಕೈಬಿಟ್ಟೆ ನಮಗೆ ಭಾಳಷ್ಟು ಇಲ್ಲಿ ಈ ಬಡತನ ಬಂತು ನಾವು ಡ್ಯಾಮ್ ಕಟ್ಟಿದೆವು ಮಣ್ಣು ಹೊತ್ತವು ಅರಣ್ಯ ಇಲಾಖೆಯಲ್ಲಿ ಕೆಲಸಕ್ಕೆ ಹೋದೆ ನಮ್ಮ ಜೀವನೋಪಾಯಕ್ಕಾಗಿ ಭಾಳ ಕಷ್ಟಪಟ್ಟು ಇಲ್ಲಿ ಕಾಡು ಕಡಿದು ನಾಡು ಮಾಡಿ ನಾವು ಭತ್ತ ಬೆಳೆದ ಜನ ನಮ್ಮ ಅಪ್ಪರಲ್ಲ ಭತ್ತ ಎಲ್ಲ ಸುಟ್ಟೋಗ್ಬಿಡೋದು ಆ ಕಾಲದ ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಹಾಂ ನಮ್ಮ ಕುಟುಂಬದ ಬಗ್ಗೆ ಮಾಡಿ ಬಂದೆವು ಆಮೇಲೆ ನಾವು ಹತ್ತು ಜನ ಮಕ್ಕಳು ಇಲ್ಲಿ ಬಂದ ಮೇಲೆ ಡಿವೈಡ್ ಆದೆವು ನಾ ನಾನೇ ದೊಡ್ಡವ ಯಜಮಾನಕ್ಕೆ ನನ್ನ ಹತ್ರನೇ ಬಂತು ನಾನು ರಾಜಕೀಯ ಆ್ಯಂಡು ಇದು ವ್ಯವಸಾಯ ಇವೆಲ್ಲ ಮಾಡ್ತಾ ಬಂದೆ ಸಣ್ಣ ಪುಟ್ಟ ಬಿಸ್ನೆಸ್ಸು ಅದು ಇದು ಒಟ್ಟನ ಹೋರಾಟ ಮಾಡಬೇಕು ಬದುಕಬೇಕು ಅನ್ನೋದು ಒಂದು ಗುರಿ ಯಾವಾಗ ಮದುವೆ ಆಗಿದೆ ಹಾಂ ಮದುವೆ ಆದರೆ ಎಪ್ಪತ್ತಾರರಲ್ಲಿ ನನಗೆ ಇಪ್ಪತ್ತಾರು ವರ್ಷ ಮದುವೆ ಆಗಿ ಮದುವೆ ಆಗಿ ಮೂರು ಮಕ್ಕಳು ಹುಟ್ಟಿದ್ರು ಇಪ್ಪತ್ತಾರು ವರ್ಷ ಇತ್ತು ನಮ್ಮ ಹೆಂಡ್ತಿ ಈ ಹೆಂಡತಿ ಸತ್ತು ಹೋಗಿ ಹದಿನೇಳು ವರ್ಷ ನಾವು ಎರಡನೇ ಮದುವೆ ಆಗಿದ್ವಿ ಏನೂ ಆಗಿಲ್ಲ ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಕೊಂಡು ಡಿವೈಡ್ ಆಗಿ ಭಾಳಷ್ಟು ಚುನಾವಣೆಯಲ್ಲಿ ಸೋತು ಏನು ಮಾಡ್ತಾ ಮಗ ಒಬ್ಬ ಎಮ್ ಬಿ ಎ ಆಗಿದೆ ಅವನು ಬೆಂಗಳೂರು ಪ್ರಲಾರ್ ಜೋಸಿ ಫ್ಯಾಕ್ಟ್ರಿಲಿ ಮ್ಯಾನೇಜರ್ ಆಗಿದ್ದಾರೆ ಆಮೇಲೆ ಮತ್ತೊಬ್ಬ ಮಗ ಬಿ ಎ ಮಾಡಿದ್ದಾನೆ ಅವನು ಕೂಡ ಸದರಿ ಕಾಲೇಜಲ್ಲಿ ಅವನು ಕೂಡ ಇಲ್ಲಿ ಜಮೀನು ಮಾಡ್ತಾನೆ ಆಮೇಲೆ ಮಕ್ಕಳಿಗೆ ಎರಡಕ್ಕೂ ಮೂರಕ್ಕೂ ಮದುವೆ ಮಾಡಿದ್ದೀನಿ ಒಂದು ಸೊಸೆ ಎಮ್ ಎ ಮಾಡಿಯಾಳೆ ಒಂದು ಸೊಸೆ ಬಿ ಎ ಮಾಡಿಯಾಳೆ ನನ್ನ ಮಗಳನ್ನೂ ಕೂಡ ಮದುವೆ ಮಾಡಿ ಅವಳು ಕೆ ಆರ್ ಟಿ ಎಸ್ಸು ಡ್ರೈವರಾಗ್ಯ ಕೆಲಸ ಕೊಡಿಸಿದ್ದೀನಿ ಅವರು ಹರತಾಳದಲ್ಲಿದ್ದಾರೆ ಮಕ್ಕಳು ಮನೇಲಿ ಬೆಂಗಳೂರು ಒಬ್ಬ ಮನೆ ನಿಮಗೆ ರಾಜಕಾರಣಕ್ಕೆ ಬರಬೇಕು ಯಾವಾಗ ನನಗೆ ರಾಜಕಾರಣ ಬರಬೇಕು ಅನಿಸದು ನಾನು ಸಾಗರ ಮೂರು ಕೈ ಶಾಲೇಲಿ ಮಿಡ್ಲಿ ಸ್ಕೂಲಾಗಿರ್ಬೇಕಾದ್ರೆ ಈ ಕಾಂಗ್ರೆಸ್ಸು ಕೆಂಪು ತೋಪಿ ಅಂತ ಬಂತು ಆವಾಗ ಈ ಕಾಗೋಡು ತಿಮ್ಮಪ್ಪನವರು ಹುಡುಗರಾಗಿದ್ದರು ಅವರು ವಿರೋಧ ಪಕ್ಷದಲ್ಲಿ ನಾನು ಆಗಿಂದ ಆಡಳಿತ ಪಕ್ಷ ಕಾಂಗ್ರೆಸ್ ನಮ್ಮ ದೊಡ್ಡಪ್ಪ ಕಾಂಗ್ರೆಸ್ಸು ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಅಲ್ಲಿಂದ ಸ್ಟಾರ್ಟ್ ಮಾಡ್ದವ ನಾನು ಇವತ್ತಿನವರೆಗೂ ಅದರಾಗಿದ್ದೆ ಮಧ್ಯಾಹ್ನ ಒಂಚೂರು ನನಗೊಂದು ತಾಲೂಕ್ ಪಂಚಾಯತಿ ಟಿಕೆಟ್ ಕೊಡಲಿಲ್ಲ ನಾನು ಇಲ್ಲಿ ಹದಿನೆಂಟು ಇಪ್ಪತ್ತು ಓಟಲ್ಲಿ ಸೋತೆ ಪಕ್ಷೇತರಿಗೆ ಅಭ್ಯರ್ಥಿಯಾಗಿ ನನಗೆ ನೋವಾಗ್ಬಿಡ್ತು ಸ್ವಲ್ಪ ನಾನು ಪಾರ್ಟಿ ಬಗ್ಗೆ ಲಿಗಾ ಕಮ್ಮಿ ಮಾಡಿಬಿಟ್ಟೆ ಆವಾಗ ಸ್ವಲ್ಪ ಓದ ಎಮ್ ಎಲ್ ಎಲ್ಲಿ ದಳಕ್ ಮಾಡಿಸ್ತೆ ಸಪೋರ್ಟನ್ನು ಅದು ಬ ಸಾರದ ಮೇಡಮ್ ಇಲ್ಲಿ ಭಾರಿ ಕೆಲಸ ಮಾಡಿತು ಭಾರಿ ಖಾಲಿ ಬಿದ್ದುಬಿಡ್ತು ಆದರೆ ಯಜಮಾನ್ರು ನಾನು ಕಾಂಗ್ರೆಸ್ಸಾಗಿದ್ದರು ಹಾಗಾಗಿ ಅವರು ಒಂದು ಬೆಲೆ ಕೊಟ್ಟೋದಕ್ಕೆ ಮಾಡಿದೆ ಪಪಾ ಅಮ್ಮನೂ ಸೋತ್ಬಿಡ್ತು ಆಮೇಲೆ ಈಗ ಅಶೋಕ್ ನಾಯ್ಕರು ಬಂದರು ಇಲ್ಲಿ ಈಗ ನಮ್ಮದು ಈ ಗ್ರಾಮಾಂತರ ಕ್ಷೇತ್ರ ಮೊದಲು ಹೊಸನಗರ ಕ್ಷೇತ್ರ ಇದೋ ಹೊಸನಗರ ಕ್ಷೇತ್ರದಲ್ಲಿ ಸಿರುನಾಳಿ ಚಂದ್ರಶೇಖರನ್ನ ಎರಡು ಪಟ್ಟ ಆಯ್ಕೆ ಮಾಡಿದ್ದೀವಿ ಹದಿಮೂರು ಮೂರು ಬಾರಿ ಸ್ವಾಮಿರಾವ್ ಆಯ್ಕೆ ಆದರು ಆಮೇಲೆ ಜಿ ಡಿ ನಾರಾಯಣಪ್ಪರು ಹರ್ತಾಳ್ ಹಾಲಪ್ಪ ಇವ್ರನ್ನೆಲ್ಲರನ್ನು ನೋಡಿಕೊಳ್ತಾ ಒಂದೇ ಪಾರ್ಟಿಯಲ್ಲಿ ಕಾಂಗ್ರೆಸ್ಸಾಗಿ ಬಂದು ಇತ್ಲಾಗಿ ಈ ಥರ ಆಗಿ ಈ ಮೊನ್ನೆ ಟಿಕೆಟ್ ಅಂತ ಬೇಜಾರ್ದಾಗ ಇದಾಗಿದ್ದೀನಿ ಈಗ ಅದೇ ಪಕ್ಷದಲ್ಲೇ ಹಾಲಿ ಇದ್ದೀನಿ ಮತ್ತು ಸ್ವತಂತ್ರವಾಗಿ ಮಾಡಿದ್ಮೇಲೆ ನಾನು ಸ್ವತಂತ್ರ ಅಂತಲೇ ಇನ್ನೂ ಇದಾಗಿಲ್ಲ ಈಗ ಗ್ರಾಮ ಪಂಚಾಯತ್ ನೀವು ಮೊದಲಿಂದ ಏನಾದರೂ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೀರಾ ಮೊದಲಿಂದಲೂ ಮಾಡ್ತಾಯಿದ್ದೀನಿ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಆಗಿದೆ ಕಾಂಗ್ರೆಸ್ ಪಾರ್ಟಿಲಿ ಆಮೇಲೆ ಕಾಂಗ್ರೆಸ್ ಪಾರ್ಟಿಲಿ ಆರಾಧನೆ ಕಮಿಟಿ ಸದಸ್ಯರು ಮಾಡಿ ಮಜ್ರಾ ಇಲಾಖೆಯಲ್ಲಿ ಇದು ಮಾಡಿದರು ಆಮೇಲೆ ದರಖಾಸ್ ಕಮಿಟಿ ಮೆಂಬರ್ನೂ ಮಾಡಿರು ಆವಾಗ ಗುಂಡೂರಾವ್ ಕಾಲದಲ್ಲಿ ಬಿದ್ದೋಗ್ಬಿಡ್ತು ಸರ್ಕಾರ ಇವನ್ ಮೀಟಿಂಗ್ ಎರಡು ಮೀಟಿಂಗಿಗೆ ನಮ್ಮದು ಕ್ಲೋಜ್ ಆಗ್ಬಿಡ್ತು ನಮಗೇನೂ ಆಗಲಿಲ್ಲ ಆಗಿಂದ ನಿಲ್ಲೋದು ಸೋಲೋದು ಮಾಡ್ತಲೇ ಬಂದೆ ಮತ್ತು ಸಂಪೂರ್ಣವಾಗಿ ನಮಗಿಲ್ಲಿ ಬಡತನ ಹೌಸಿಂಗ್ ಬೋರ್ಡ್ ಡೈರೆಕ್ಟ್ರ್ ಒಂದು ಹದಿನೈದು ವರ್ಷ ಆಗಿದ್ದೆ ಶಿವಮೊಗ್ಗ ಗ್ರಾಮಾಂತರ ನರಸೇಗೌಡರ ಅಧ್ಯಕ್ಷರು ನಾವೆಲ್ಲ ಆಗಿದ್ದೆವು ಅಲ್ಲೂ ಏನೂ ಮಾಡ್ಕೊಳೋಕ್ಕಾಗಲ್ಲ ನಮಗೆ ನಾವು ಅಲ್ಲಿಂದ ಬಡತನದಲ್ಲೇ ಬಂದಿದ್ದೀವಿ ಸರಿ ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಿ ಇರ್ತಾರೆ ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು ನನ್ನ ಜೀವನದ ಮಾರ್ಗದರ್ಶನ ಅಂದರೆ ನಮ್ಮ ತಂದೆ ತಾಯಿನೇ ನಮ್ಗೆ ಮಾರ್ಗದರ್ಶನ ಅವರು ಹುಟ್ಟಿಷ್ಟು ಬೆಳೆಸಿರಲ್ಲ ಅವರೇ ನಮ್ಗೆ ಮಾರ್ಗದರ್ಶನ ಆಮೇಲೆ ನಮ್ಮ ದುಡಿಮೆನೇ ನನಗೆ ದೇವರು ಅಂತ ಹೊರಟವ ರಾಜಕೀಯದಲ್ಲಿ ಗಾಡಿ ಗಾಡಿಕೊಪ್ಪ ನರ್ಸೇಗೌಡರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಸಂಪೂರ್ಣವಾಗಿ ರಾಜಕೀಯದಲ್ಲಿ ಆಮೇಲೆ ಮಾಜಿ ಎಮ್ ಎಲ್ ಎ ಚಂದ್ರಶೇಖರ್ ಹೆಲ್ಪ್ ಮಾಡಿದ್ರು ಆಮೇಲೆ ನನಗೆ ಇವರು ಸ್ವಾಮಿರಾವ್ ಹೆಲ್ಪ್ ಮಾಡಿದ್ರು ಕಾಗೋಡು ತಿಮ್ಮಪ್ಪನವರು ಸಂಪೂರ್ಣವಾದ ಹೆಲ್ಪ್ ಮಾಡಿದ್ದಾರೆ ಬಂಗಾರಪ್ಪನವ್ರು ಹೆಲ್ಪ್ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮುಖಂಡರು ಅಷ್ಟು ಪರಿಚಯ ಇದೆ ನನಗೆ ಯಡಿಯೂರಪ್ಪನವರು ಕೂಡ ನಮಗೆ ಸಾಕಷ್ಟು ಮಾಡಿದ್ದಾರೆ ನಮ್ಮ ಜಿಲ್ಲೆಗಾಗಿ ಹೋರಾಟ ಮಾಡಿದ್ದಾರೆ ನಾನು ಎಲ್ಲ ರಾಜಕಾರಣ ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆದರೂ ಯಾರ್ಯಾರು ಎಂ ಪಿಗಳಾದರೂ ಎಲ್ಲರ ದರ್ಶನ ಮಾಡಿದ್ದೀನಿ ಡಿ ವಿ ಚಂದ್ರೇಗೌಡರು ಕೂಡ ನಮ್ಮ ಮನೆಗೆ ಬಂದು ಉಂಟು ಊಟ ಮಾಡ್ಕೊ ಹೋಗಿದ್ದಾರೆ ಒಂದು ಫಂಕ್ಷನ್ ಮಾಡಿ ಅವ್ರ ಅವ್ರವರೆಗೂ ನಾನು ಅವರ ಆಶೀರ್ವಾದ ತಗೊಂಡಿದ್ದೀನಿ ಆಮೇಲೆ ನಂಜುಂಡ ಸ್ವಾಮಿ ಸುಂದರೇಶು ಆಮೇಲೆ ಹೆಚ್ ಎಸ್ ರುದ್ರಪ್ಪನವರು ಸುತ್ತ ಕರೆಸಿ ಇಲ್ಲಿ ಬಾವುಟ ಮಾಡಿದ್ದೀನಿ ಬಾವುಟ ಅಂದರೆ ಇಲ್ಲಿ ಫಂಕ್ಷನ್ ಮಾಡಿ ಓಪನ್ ಮಾಡಿಸಿದ್ದೀನಿ ಪುರದಾಳದಲ್ಲಿ ಘಟಕನ ಅಲ್ಲಿ ಅದ್ರ ಅದ್ರಾಗ ಅಧ್ಯಕ್ಷ ಕೂಡ ನಾನೇ ಆಗಿದ್ದೆ ಹಾಗಾಗಿ ನನಗೆ ಈ ಹೋರಾಟದ ಜೀವನ ತುಂಗ ಏತ ನೀರಾವರಿಯಲ್ಲಿ ನಮ್ಮಲ್ಲಿ ಸಿ ಗಂಗಾಧರಪ್ಪ ಅಂತಿದ್ರು ಅವರು ನಾನು ಸೇರಿ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿ ಈ ಶಿವಮೊಗ್ಗ ಎ ಪಿ ಎಮ್ ಸಿ ತರಬೇಕು ಅಂತ ಸ್ಟ್ರೈಕ್ ಮಾಡಿ ಅಲ್ಲೂ ಆಗಿ ನನ್ನ ಜೀವನದಲ್ಲಿ ಬರೀ ಹೋರಾಟದಾಗೆ ಬಂದಿದ್ದೀನಿ ಇವತ್ತಿಗೂ ಮನೆ ಕೆಲಸ ಹತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟು ಬೇರೆ ಕೆಲಸ ನಮ್ಮೂರಿನ ಕೆಲಸ ಸರ್ ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷದ ಗಳಿಗೆ ಯಾವುದು ಸಂತೋಷದ ಗಳಿಗೆ ಇನ್ನು ನಾವು ಸಾಯ್ಬೋಕೆ ನಾನು ಅದಕ್ಕೆ ಈಗೇನು ನಾವು ಸಂತೋಷದ ಗಳಿಗೆ ಅಂದರೆ ನನ್ನನ್ನು ಒಂದು ಸಲ ಇಷ್ಟು ಸಲ ಸೋತು ಈ ಥರ ಕಷ್ಟಪಟ್ಟು ಹೆಂಡತಿ ಕಳ್ಕೊಂಡು ಚುನಾವಣೆ ಮಾಡದೆ ಕಣ್ಣೀರು ಹಾಕದೆ ನಾನು ಪಂಚಾಯತಿಗೆ ತಂದೆ ಹೋರಾಟ ಮಾಡಿ ಜಾಮದಾರ್ ಡಿ ಸಿ ಅವರು ಇದ್ರು ಕೊಟ್ಟರು ಈ ಪಂಚಾಯಿತಿನ ಹತ್ತುವರೆ ಅದು ಡಿ ಸಿ ಆಫೀಸಲ್ಲಿ ಸ್ವಾಮಿರಾವಿದ್ರು ನಂಗೆ ಹೇಳೋಗಿದ್ರು ಹೋಗಿದ್ದರು ಅನಕ್ಕೆ ರಾತ್ರಿಗೆ ರಾತ್ರಿಕ ಹತ್ತುವರೆಗೆ ಕೊಟ್ಟರು ನಮಗೆ ಪಂಚಾಯತಿ ಲಾಸ್ಟು ಒಳಗಡೆ ರೈತರಿಗೆ ಅಂತೇಳಿ ಕೊಟ್ಟಾಗ ಆ ಪಂಚಾಯತಿಲಿ ಒಂದು ಸಲ ಗೆದ್ದು ಅಧ್ಯಕ್ಷನಾಗಬೇಕು ಅನ್ನೋದಿತ್ತು ಅದು ನಾನು ಅದೃಷ್ಟಕ್ಕೆ ಸಿಗಲೇ ಇಲ್ಲ ಇನ್ನೂ ಸಿಗಲಿಲ್ಲ ಇನ್ನು ಕಾದ್ ನೋಡೋಣ ಅದು ಅದು ಆಮೇಲೆ ಪ್ರಶ್ನೆ ಯಾವ ಪಕ್ಷದಿಂದ ನೀವು ರಾಜಕಾರಣಕ್ಕೆ ಸ್ವಾಗತಿಸಿದ್ರು ನಾನು ಯಾ ನಾನು ಕಾಂಗ್ರೆಸ್ ಪಕ್ಷದಿಂದಲೇ ಇದು ಮಾಡಿದ್ದೀನಿ ನಾನು ಬೇರೆ ಪಕ್ಷದಿಂದ ಇದು ಮಾಡಿಲ್ಲ ಮಾಡಿಲ್ಲ ಪಕ್ಷದ ಬಗ್ಗೆ ಹೇಳ ನಮ್ಮ ಪಕ್ಷದ ಬಗ್ಗೆ ಅಂದರೆ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರದಲ್ಲಿ ಹಿಂದಿನಿಂದಲೂ ಮಾಡುತ್ತೆ ಸಾಕಷ್ಟು ಎಟ್ರ ತೊಟರುಗಳಾಗಿದ್ದಾವೆ ಅಧಿಕಾರ ಮಾಡಿದಾಗ ಎಟ್ರ ತೊಟ್ಟರುಗಳು ಬರೋದು ಸಹಜ ಯಾರೂ ಏನಿಲ್ಲ ಅನ್ನೋಲ್ಲ ಆದರೆ ಒಂದೊಂದು ಪಕ್ಷದವರು ಬರ್ತಾರೆ ಒಂದೊಂದು ಥರ ಮಾಡಿ ಜನರಿಗೆ ಮೊಳ್ಳಾಗ ಅಂತ ವ್ಯವಸ್ಥೆ ಮಾಡ್ತಾರೆ ಆ ಮೊಳ್ಳು ವ್ಯವಸ್ಥೆಯನ್ನು ಇವರು ಮಾಡಬಾರ್ದು ನೋಡಿ ಒಬ್ಬರು ಕಾರ್ಡ್ ಕೊಡ್ತಾರೆ ಒಬ್ಬರು ಕಾರ್ಡ್ ಕಸಿತಾರೆ ಇವೆಲ್ಲ ಆಗಬಾರ್ದು ಈ ರಾಮ ಸೀತೆ ಯಾರು ಅಂತ ಮಟ್ಟಕ್ಕೆ ಹೋಗ್ತಾರೆ ಬೇಡ ಈಗ ಸುಮಾರು ಕಾಂಗ್ರೆಸ್ನವರು ಉಳುವವನೇ ಹೊಲದೊಡೆಯ ಕಾಂಗ್ರೆಸ್ ಮಾಡ್ತು ಆಮೇಲೆ ದರಖಾಸ್ ಕಮಿಟಿ ಮಾಡಿಸಿ ಬಗುರುಕೊಮ್ಮನ ಕಾಗೋಡು ತಿಮ್ಮಪ್ಪನವರು ಬಂಗಾರಪ್ಪನವರು ಸ್ವಾಮಿರಾವರೆಲ್ಲ ಹೋರಾಟ ಮಾಡಿ ಉಳುವವನೇ ಹೊಲದೊಡಿಯ ದೇವರಾಜ ಹೊರಸು ಕಾಲದಿಂದ ತಂದು ನಮಗೆ ಬಡವರಿಗೆಲ್ಲ ಜಮೀನು ಮನೆ ಎಲ್ಲರಿಗೂ ಸಿಕ್ತು ಬ್ಯಾಂಕ್ ಮೆಟ್ಟಲು ಜನಾರ್ದನ ಪೂಜಾರಿ ಅವರು ಬ್ಯಾಂಕ್ ಮೆಟ್ಲಿಗೆಲ್ಲ ಹೋಗಂಗೆ ಮಾಡಿದ್ರು ಬೀದಿ ಬರೀ ವ್ಯಾಪಾರಿಗಳಿಗೆಲ್ಲ ಕೊಟ್ಟರು ಹತ್ತು ಸಾವಿರದವರೆಗೂ ಕೊಟ್ಟರು ಐದು ಐದು ಸಾವಿರದವರೆಗೂ ಲೋನನ್ನು ಕೊಟ್ಟರು ಸರ್ಕಾರ ಸಾಕಷ್ಟು ಮಾಡಿದೆ ಯಾವ ಸರ್ಕಾರವೂ ಕಮ್ಮಿ ಮಾಡಿಲ್ಲ ಆದರೆ ನಾವು ಜನ ಏನು ಮಾಡ್ತಾರೆ ಸ್ವಲ್ಪ ಸೋಮಾರಿ ಆಗ್ಬಿಟ್ಟಿದ್ದಾರೆ ಸರ್ಕಾರೇ ಪೂರ್ತಿ ಮಾಡಬೇಕು ಅಂತ ಕೇಳ್ತಾರೆ ಬಿಟ್ಟರೆ ಇವರು ದುಡಿದು ಇವ್ರು ಹೋರಾಟ ಮಾಡಿ ಇವರು ಮಕ್ಕಳು ಮರಿ ನಾವು ಮನೆ ಕೊಟ್ಟರೆ ಗಳ ಕೊಯ್ಯಲ್ಲ ಆ ಥರ ಅಂಥ ಸ್ಥಿತಿಯಲ್ಲಿದ್ದಾರೆ ಈ ಕಡೆ ಮನೆ ಕೊಟ್ಟರೆ ಈ ಕಡೆ ಬಿದ್ದೋತು ಅಂತ ಬರ್ತಾರೆ ಅವೆಲ್ಲ ಸ್ವಲ್ಪ ದರಿದ್ರ ಅವ್ರದ್ದು ಕಮ್ಮಿ ಆಗಬೇಕು ಆಮೇಲೆ ಪಕ್ಷದಲ್ಲಿ ಇದ್ದರು ಹುದ್ದಲ್ಲಿ ಇದೆ ಇಲ್ಲಿ ಬೂತ್ ಕಮಿಟಿ ಅಧ್ಯಕ್ಷರು ಮಾಡಿದರು ಕಾಂಗ್ರೆಸ್ಗೆ ಆರಾಧನಾ ಕಮಿಟಿ ಸದಸ್ಯರು ಮಾಡಿದರು ಆಮೇಲೆ ಬಿಟ್ಟೆ ಈಗ ಪಂಚಾಯತಿ ಸದಸ್ಯನಾಗೆ ಇದ್ದೀನಿ ನನಗೆ ಎಲ್ಲಿ ಹೋದರೂ ನಾಯಕತ್ವ ಯಾರೇ ಹೋದರೂ ಗೌರವ ಎಲ್ಲ ಪಕ್ಷದಲ್ಲೂ ಇದೆ ನಾನು ಯಾರನ್ನು ಟೀಕೆ ಟಿಪ್ಪಣಿ ಮಾಡಲ್ಲ ಸರ್ ಮುಂದೆ ಬರುವ ಯಾವ ಚುನಾವಣೆ ನಿಭಾಗ ಸೂಚಿಸಿದ್ದೇವೆ ಮುಂದೆ ಬರ್ತಕ್ಕಂಥ ಚುನಾವಣೆ ಮತ್ತೆ ಗ್ರಾಮ ಪಂಚಾಯತಿಗೆ ಅಂತ ಮಾಡಿದ್ದೀನಿ ನನಗೆ ಹಣ ಇಲ್ಲ ನಾನು ಇವತ್ತು ಸೈಕಲ್ ಹೊಡಿತೀನಿ ಸ್ಕೂಟ್ರ್ ಇಲ್ಲ ಬೈಕ್ ಇಲ್ಲ ಏನೂ ಇಲ್ಲ ನಾನು ಗಾಂಧಿ ತತ್ವ ಗಾಂಧಿ ತತ್ವ ಮತ್ತು ಗಾಂಧಿಯವರು ಬರೆದಿರ್ತಕ್ಕಂಥ ಸಿದ್ಧಾಂತ ಇವು ಎರಡನ್ನು ನೂರಕ್ಕೆ ತೊಂಬತ್ತು ಭಾಗ ಇಟ್ಕೊಂಡಿದ್ದೀನಿ ಹತ್ತು ಪರ್ಸೆಂಟ್ ಇಲ್ಲ ನನಗೆ ಸುಳ್ಳು ಕಮ್ಮಿ ನಾನು ಸ್ವಲ್ಪ ಸಿಟ್ಟು ಜಾಸ್ತಿ ಯಾರೋ ಕಾರ್ತಾನೆ ಅಂತ ನಾನು ಕಾರ ರೆಡಿ ಇಲ್ಲ ಯಾರೋ ಬೈಕ್ ಹೊಡಿತಾರೆ ಅಂತ ನಂಗೆ ಇವತ್ತಿಗೂ ಇಲ್ಲ ನಾನೊಂದು ಎಂಬತ್ತೆರಡರೂ ಒಂದು ಟಿ ಎಸ್ ತೊಗೊಂಡಿದ್ದೆ ಇವ್ರೆ ಎರಡು ವರ್ಷ ಇಟ್ಕೊಂಡಿದ್ದೆ ನಾಲ್ಕು ರೂಪಾಯಿ ಪೆಟ್ರೋಲ್ ಇತ್ತು ಅವಾಗ ಕೊಟ್ಬಿಟ್ಟೆ ಒಟ್ಟೆ ಮಾಡೋಕ್ಕೆ ಆಗಲ್ಲ ಇವತ್ತು ಸೈಕಲ್ ಇಟ್ಕೊಂಡಿದ್ದೀನಿ ಹಳೆ ಸೈಕಲ್ಲೇ ಹೊಸ ಮಾಡಿ ಇಟ್ಕೊಂಡಿದ್ದೀನಿ ಸರಿ ಗ್ರಾಮ ಪಂಚಾಯಿತಿಯಲ್ಲೇ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಪಂಚಾಯಿತಲ್ಲಿ ಮಾಡ್ಬೇಕಂದ್ರೆ ನನಗೆ ಈ ಸಲ ಜನರಲ್ ಸೀಟ್ ಬಂತು ನಾವೇ ಐದು ಜನ ನಮ್ಮ ಪೈಕಿಯರೇ ಗೆದ್ದರು ಎಲ್ಲರೂ ಗೆದ್ದು ಸದಸ್ಯರಾದ್ರೆ ನನಗೆ ಕೊಡ್ತೀನಿ ಕೊಡ್ತೀನಿ ಅಂತ ಸುಳ್ಳು ಹೇಳಿಬಿಟ್ರು ಭಾಳ ಅದಕ್ಕೋಸ್ಕರ ನಾನು ಮತ್ತೆ ಗ್ರಾಮ ಪಂಚಾಯತಿಗೆ ಬರಬೇಕು ಅಂತ ನನ್ನನ್ನು ಕಾಂಗ್ರೆಸ್ ಪಕ್ಷದವರು ಟಿಕೆಟ್ ಕೊಟ್ಟಿದ್ದೆ ನಾನು ಇವತ್ತು ಹಿಂದೆ ಕಾಗೋಡ್ತಿಯೋಪ್ತವ್ರು ಮಂತ್ರಿ ಆಗಿದ್ದರು ನಾನು ಗೆದ್ದು ಇಲ್ಲಿ ಇದು ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ರು ಆಗ್ಬೇಕಂದ್ರೆ ನನ್ನ ತಲೆಯಲ್ಲಿತ್ತು ಅದು ಹೋಯಿತು ನಾನು ಏನು ಮಾಡಬೇಕು ಜನಕ್ಕೆ ಇಲ್ಲಿ ನೋಡಿ ಜನಕ್ಕೆ ಇರೋಕ್ಕೆ ನೆರಳಿಲ್ಲ ಈಗ ಎಲ್ಲಿ ನೋಡಿದ್ರು ಬಿಗ್ ಫಾರಿಸ್ಟ್ ಅಂತಾರೆ ನೋಡಿ ನಾವು ಹೋರಾಟ ಮಾಡಿ ನೀರು ತಂದೆವು ಡ್ಯಾಮ್ಗಳು ಚಾಲನೆ ಸರಿಯಿಲ್ಲ ಇವತ್ತಿನವರೆಗೂ ನೀರು ಕೊಟ್ಟಿದ್ದಾರೆ ತುಂಗಾ ನದಿ ನೀರನ್ನು ಕೊಟ್ಟಿದ್ದಾರೆ ಈಗ ಡ್ಯಾಮಿನ ಚಾಲನ್ ಸರಿ ಇಲ್ಲ ಡ್ಯಾಮಿನಲ್ಲಿ ಇನ್ನೂ ಸ್ವಲ್ಪ ಏರಿಸ್ಬೇಕದನ್ನ ಅದನ್ನೂ ಮಾಡಿಲ್ಲ ಒಂದು ಆಮೇಲೆ ಇಲ್ಲಿ ಈ ಪದ್ಯಕ್ಕೆ ಬರ್ತಾ ಇದೆ ನಾನು ನಿಮ್ಮ ಗ್ರಾಮದಲ್ಲಿ ಸಮಸ್ಯೆಗಳೇನಿದೆ ಸಮಸ್ಯೆಗಳು ಹೇಳ್ತೀನಿ ಈಗ ನಮಗೆ ನಮ್ಮ ಗ್ರಾಮದಲ್ಲಿ ನೀರಾವರಿ ಆಗಿದೆ ನನಗೆ ಸರ್ಕಾರ ಕೊಟ್ಟಿದೆ ಸಾರದ ಮೇಡಮ್ಮು ಮತ್ತು ಕಾಗಡಿತಯೋಪ್ತರು ಮತ್ತು ಎಲ್ಲ ಮುಖ್ಯಮಂತ್ರಿಗಳು ಹಿಂದಿನವರು ಮಾಡ್ಯಾರೆ ಈಗಿನವರು ಮಾಡ್ತಾರೆ ಬೇರೆ ಸಿದ್ದರಾಮಣ್ಣನ ಅಧಿಕಾರದಾಗೂ ಮಾಡ್ಯಾರೆ ಸಿದ್ದರಾಮಣ್ಣರು ಭಾಳ ಒಳ್ಳೆಯ ಜವಾಬ್ದಾರಿಯಿಂದ ನಮ್ಮ ಕರ್ನಾಟಕದಲ್ಲಿ ಐದು ವರ್ಷ ಮಾಡ್ಯಾರೆ ಎಸ್ ಎಮ್ ಕೃಷ್ಣ ಅವರು ಮಾಡ್ಯಾರೆ ಅವರೆಲ್ಲ ಮಾಡ್ಯಾರೆ ಇವಾಗ ಬಂಗಾರಪ್ಪನವ್ರು ಮಾಡ್ಯಾರೆ ಜೆ ಎಚ್ ಪಟೇಲರು ಮಾಡ್ಯಾರೆ ಎಲ್ಲ ಇದು ಗೊತ್ತು ನನಗೆ ಆದರೆ ಈಗ ಯಡಿಯೂರಪ್ಪನವರು ಬಂದಿದ್ದಾರೆ ಅವ್ರು ಯಡಿಯೂರಪ್ಪನವ್ರು ಕೆಲವು ಕೆಲಸ ಮಾಡೋಕ್ಕೆ ಅವ್ರ ಪಾರ್ಟಿಯರೇ ಅವ್ರಿಗೆ ಇಲ್ಲ ಇಲ್ಲದ್ರೂ ಮನಸ್ಪೂರ್ವಕ ಮಾಡ್ತಿದ್ರು ಅವರು ಕಾಲೆಳೆಯೋದು ಐತಲ್ಲ ಸಹಜ ಅದು ಆ ಯಾರೇ ಯಾವುದೇ ಪಾರ್ಟಿ ಆದರೂ ಅಷ್ಟೇ ಸಿದ್ದರಾಮಯ್ಯವ್ರಿಗೂ ಕಾಂಗ್ರೆಸ್ನವರು ಕಾಲೆಳೆಯೋರು ಅತ್ತಿಂದ ಬಂದವ ಅಂತೇಳಿ ಹೀಗೆಲ್ಲ ಇರ್ತಾವೆ ಆ ಚೌಕಟ್ಟಲ್ಲಿ ಅವ್ರು ಮಾಡ್ಬೇಕಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಈ ಬೊಗುರುಕುಮ್ಮಿಂದೊಂದು ಭಾಳ ತಲೆ ಐತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಐವತ್ತು ವರ್ಷ ಅರವತ್ತು ವರ್ಷದಿಂದ ಮಾಡ್ಕೊಂಡು ಬಂದು ಆ ಬೊಗುರುಕುಮ್ಮಿಗೆ ಇನ್ನೂ ಹಕ್ಕುಪತ್ರವನ್ನು ಫಾರಂ ನಂಬರ್ ಫಿಫ್ಟಿ ಫಾರಂ ನಂಬರ್ ಸೆವೆನ್ ಫಾರಂ ನಂಬರ್ ಇಡ್ದು ಅಂತ ಮೂರು ಥರ ಜರ್ಜೆ ಮಾಡಿದ್ರು ಚುನಾವಣೆಯಲ್ಲಿ ಜನರನ್ನು ಬಳಸಿದ್ರು ಬಿಟ್ಟರೆ ಅವ್ರಿಗೆ ಹಕ್ಕುಪತ್ರ ಇನ್ನೂ ಕೊಟ್ಟಿಲ್ಲ ಇದು ಏನಾಗಿದೆ ನಮ್ಮ ಶಿವಮೊಗ್ಗ ಸುತ್ತ ಗ್ರೀನ್ ಬೆಲ್ಟ್ ಅಂತ ಬರುತ್ತೆ ಅದನ್ನು ದಯವಿಟ್ಟು ಅವ್ರು ಐದು ಕಿಲೋಮೀಟ್ರಿಗೆ ಮೇಳಿಸಿ ಐದು ಕಿಲೋಮೀಟ್ರ್ ಈಚೆಗೆ ಸುತ್ತಳತೆ ಪೂರ್ತಿ ಹಕ್ಕುಪತ್ರವನ್ನು ಕೊಡಬೇಕು ಐವತ್ತರವತ್ತು ವರ್ಷದಿಂದ ಮಾಡ್ಕಿದ್ದಾರೆ ಅವ್ರಿಗೆ ಕೊಡಲೇಬೇಕು ನಾವು ಶರಾವತಿ ಮುಳುಗಡೆ ರೈತರು ನಮಗೆ ಹಿಂದೆ ಜಮೀನು ಕೊಟ್ಟರು ಮೈಸೂರು ಸರ್ಕಾರ ಏನು ಕೊಟ್ಟರು ಜಮೀನು ಕೊಟ್ಟರು ಮನೆ ತಂದು ಕೊಟ್ಟರು ಇಪ್ಪತ್ತು ಅಂಶ ಕಾರ್ಯಕ್ರಮ ಅಷ್ಟು ಜಾರಿ ಮಾಡಿ ನಿಮಗೆ ಕೊಡ್ತೀವಿ ಅಂದರು ಕೊಟ್ಟದ್ದು ಇಲ್ಲ ಕಾಡಾಗ ತಂದು ಕೊಟ್ಟರು ಸ್ವಲ್ಪ ಬುಲ್ಡೇಜರ್ ಹೊಡೆಸಿದ್ರು ಸ್ವಲ್ಪ ರಿಲೀಸ್ ಮಾಡಿದ್ರು ಆದರೂ ಒತ್ತುವರಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಆಗ ಕೊಟ್ಟು ಸಾಗುವಳಿ ಚೀಟಿ ಬಿಟ್ಟರೆ ಇನ್ನೂವರೆಗೂ ಕೊಟ್ಟಿಲ್ಲ ದಯವಿಟ್ಟು ಅವರು ಸರ್ಕಾರದವರು ನಮಗೆ ಒಂದು ಪ್ಯಾಕೇಜ್ ಥರ ಮಾಡಿ ಮುಳುಗಡೆ ರೈತರು ನಾವು ದೇಶಕ್ಕೆ ಬೆಳಕು ಕೊಟ್ಟವರು ನಾವೇನು ಅನಾಧಿಕೃತ ಬಂದು ಕಾರ್ಡ್ ಕಡ್ದು ಮಾಡಿಲ್ಲ ಅಂದಾಗ ನಮಗಾಗೆ ಕಟ್ಟಿದ ಹಣೆ ಕಟ್ಟಿದೆ ಇದಕ್ಕೆಲ್ಲ ಅದು ವ್ಯವಸ್ಥೆಯನ್ನು ಸರ್ಕಾರ ಮತ್ತು ಈಗಿನ ಶಾಸಕರು ಜವಾಬ್ದಾರಿಯಿಂದ ಮಾಡಬೇಕು ಜವಾಬ್ದಾರಿಯಿಂದ ಮಾಡಿ ಪ್ರತಿಯೊಬ್ಬರಿಗೂ ಹಕ್ಕು ಪತ್ರವನ್ನು ಕೊಡಬೇಕು ನನ್ನ ಉದ್ದೇಶ ನಾವೇನಾದರೂ ಒಂದು ಮಾಡಿಕೊಂಡದಕ್ಕೆ ಒಂದು ಹತ್ತು ಪತ್ರ ಅಂದರೆ ಒಬ್ಬೊಬ್ಬರು ಎಷ್ಟೆಷ್ಟು ಜಮೀನು ಮಾಡಿದ್ದಾರೆ ಆ ವರ್ಗ ಈ ವರ್ಗ ಅನ್ಬಾರ್ದು ಎಲ್ಲ ವರ್ಗದವ್ರಿಗೂ ಕೊಡಬೇಕು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಸ್ತ ಇರ್ಬೋದು ಕುರುವ ಇರ್ಬೋದು ಬ್ರಾಹ್ಮಣ ಇರ್ಬೋದು ಲಿಂಗಾಯತ ಇರ್ಬೋದು ಎಲ್ಲ ವರ್ಗದವ್ರು ಇದ್ದಾರೆ ಎಲ್ಲ ವರ್ಗದವ್ರು ಬಡವರು ಮಾಡಿಕೊಂಡಿದ್ದಾರೆ ಮಾಡಿದವ್ರಿಗೆ ಫಸ್ಟ್ ಇವರು ಹಕ್ಕು ಕೊಡಬೇಕು ಆಮೇಲೆ ಇರೋ ಮನೆಗೆ ಅವ ಪಂಚಾಯ್ತಿಗೆ ಆದೇಶ ಕಳಿಸ್ಬೇಕು ಒಗಳು ಮತ್ತು ಪಂಚಾಯಿತಿಯರು ನಮಗೇನು ಹಕ್ಕಿಲ್ಲಪ್ಪ ನಾವು ಕೊಡೋದೇ ಇಲ್ಲ ಅಂತಾರೆ ದಯವಿಟ್ಟು ಫುಲ್ ಅಧಿಕಾರ ಅವರಿಗೆ ಕೊಟ್ಬಿಟ್ಟಿದ್ದಾರೆ ನಮ್ಮ ಬಾಡಿಗೂ ಕೊಟ್ಟು ಅವರಿಗೂ ಕೂಡ ಆದೇಶ ಮಾಡಿ ನೀವು ಎಲ್ಲೆಲ್ಲಿ ಮನೆ ಕಟ್ಕೊಳ್ತೀರ ಅಲ್ಲಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಒಟ್ಟು ಹಕ್ಕುಪತ್ರವನ್ನು ಪಂಚಾಯಿತಿನೇ ಕೊಡೋ ವ್ಯವಸ್ಥೆ ಮಾಡಬೇಕು ಈ ನಿಮ್ಮ ಅವಧಿಯಲ್ಲಿ ನೀವು ಈ ಐದು ವರ್ಷದಲ್ಲಿ ನೀವು ಏನು ಬಗೆಹರಿಸ ಈ ಸಮಸ್ಯೆಗಳಿಗೆ ಬಗೆಹರಿಸಲು ಏನಾದರೂ ಪ್ರ ಯೋಜನೆ ಇದೆಯಾ ನಿಮ್ಮದು ಇದೆ ನಾವು ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡ್ಬೇಕಂತ ಪ್ರತಿ ಮೀಟಿಂಗ್ನಲ್ಲೂ ಡಿಸ್ಕಸ್ ಮಾಡ್ತೀವಿ ಒಂದು ಆಮೇಲೆ ಯಾರ್ಯಾರು ಎಲ್ಲೆಲ್ಲಿ ರಸ್ತೆ ಆಗಬೇಕು ಅವಷ್ಟೂ ನಾವು ಮಾಡಿದ್ವಿ ನಾವು ಪಂಚಾಯಿತಿಯರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳು ನಾವೆಲ್ಲ ಭಾಳಷ್ಟು ಶ್ರಮ ಪಡ್ತೀವಿ ಎಲ್ಲೆಲ್ಲಿ ಗ್ರಾಮ ಠಾಣ ಇದೆ ಅಲ್ಲಿ ಬಿಡಿಸಿ ನಿವೇಶನಗಳು ಮತ್ತು ನಾವು ಏನೇನು ಸರ್ಕಾರಕ್ಕೆ ಬರ್ತಕ್ಕಂಥ ಬಿಲ್ಡಿಂಗ್ಗಳು ಎಲ್ಲ ನಾವು ಮಾಡಿಸ್ಬೇಕು ಅನ್ನೋದೇ ನಮ್ಮ ಗುರಿ ಒಂದು ನಮ್ಮದು ಏನಾಗಿದೆ ನಮ್ಮದು ಫಾರೆಸ್ಟ್ ಏರಿಯಾ ಇಲ್ಲಿ ಒಂದು ಸ್ವಲ್ಪ ಲೇಔಟ್ ಇಲ್ಲ ಹಿಂದೆ ಲೇಔಟ್ ಸ್ವಲ್ಪ ಅಲ್ಪ ಮಾಡಿದ್ದಾರೆ ಈಗ ಕುಟುಂಬ ಜಾಸ್ತಿ ಆಗಿದ್ದಾವೆ ಒಂದೆರಡು ಅದಕ್ಕೋಸ್ಕರ ಈ ಲೇಔಟ್ ಪಕ್ಕದಲ್ಲಿ ದೊಡ್ಡ ಅರಣ್ಯ ಏನಿಲ್ಲ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಹತ್ತು ಹತ್ತು ಎಕರೆ ಕೊಟ್ಟು ಮಸಾಣಕ್ಕೆ ಜಾಗ ಮತ್ತು ಆಟ ಆಡೋಕ್ಕೆ ರೈತ ಕಣ ಮಾಡೋದಕ್ಕೆ ಇದಕ್ಕೆಲ್ಲ ದೇಶಕ್ಕೆ ದವಸ ಧಾನ್ಯ ಅವೆಲ್ಲ ಬೆಳೆದು ಆಗಲ್ಲ ಪೇಟೆ ಥರ ಅಂಥದಕ್ಕೆಲ್ಲ ಒಂದು ಸೈಟಿನ ವ್ಯವಸ್ಥೆಯನ್ನು ಹೆಚ್ಚು ಪಕ್ಷ ಎಲ್ಲ ಪಂಚಾಯತಿಗೂ ಕೊಡಬೇಕು ಅದರಾಗ ನಮ್ಮ ಪಂಚಾಯತಿಗೆ ಜಾಸ್ತಿ ಕೊಡಬೇಕು ನಮಗೆ ವೈರ್ಲೆಪ್ ಏರಿಯಾ ಅಂತಾರೆ ಸ್ವಲ್ಪ ಅರಣ್ಯ ಇಲಾಖೆಯರಿಗೆ ಹೇಳಿಸಿ ತಾವೆಲ್ಲರೂ ಮಾಡಿಕೊಡ್ಬೇಕು ಮತ್ತು ಟಿ ವಿ ಇರಲಿ ಬೇರೆ ಯಾರೇ ಇರಲಿ ನಮ್ಮ ಕಷ್ಟವನ್ನು ನಾನು ಒಬ್ಬ ನಲವತ್ತೆಂಟು ವರ್ಷ ಹೋರಾಟ ಮಾಡಿದ್ದೀನಿ ಎಲ್ಲ ಎಮ್ ಎಲ್ ಎ ಪಿ ಎಗಳಾಗಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಾನು ಎಲ್ಲರ ಹತ್ರನೂ ಪರಿಚಯ ಇದ್ದೀನಿ ನನಗೇನು ಹೊಸ ಪರಿಚಯ ಮಾಡೋದು ಬೇಡ ಎಂ ಪಿ ಪರಿಚಯ ಮಾಡಿದ್ದೀನಿ ಮಾಜಿ ಎಂ ಪಿ ಹಾಲಿ ಎಂ ಪಿಯರು ಎಲ್ಲರ ಹತ್ರನೂ ಏನೇನು ಬೇಕಾತು ಕೇಳಿದ್ದೀನಿ ನಾನು ಸ್ವಂತಾಗಿ ಏನೂ ಮಾಡಿಕೊಳ್ಳ ನನಗೆ ಒಂದೇ ಎಕರೆ ಜಮೀನು ಸ್ವಲ್ಪ ಬೊಗುರು ಕಂಬ ಮಾಡಿಕೊಂಡಿದ್ದೀನಿ ಎಲ್ಲರಿಗೂ ಸಿಗ್ಲಿ ನನಗೂ ಸಿಗಲಿ ಪಾ ಪಟ್ಟ ಅಂತ ಹೋರಾಟ ಮಾಡ್ತಾಯಿದ್ದೀನಿ ಅವೆಲ್ಲರಿಗೂ ಸಿಗಲಿ ನನಗೂ ಸಿಗಲಿ ಒಂದು ಹಿಂದೂ ಮುಸ್ಲಿಮನಂಥ ಭೇದ ನಮಗಿಲ್ಲೇ ಇಲ್ಲ ನಾನೊಂಥರ ಭಾಳ ಕಟ್ಟ ನನಗೆ ಅಂಬೇಡ್ಕರ್ ತೋರ್ಯಾರೆ ಕಾನೂನನ್ನು ಅಬ್ದುಲ್ ನಜೀರ್ ಸಾಬ್ ಮಂಡಲ್ ಪಂಚಾಯತಿ ತಂದು ಪಾಪ ನಮ್ಮನ್ನು ಸಭಾಂಗಣ ಮಾಡಿ ಅವರೆಲ್ಲ ಎಮ್ ಎಸ್ ಮಹದೇವಪ್ಪನ ಅವೆಲ್ಲ ಹೋರಾಟ ಮಾಡಿ ಇಲ್ಲೆಲ್ಲ ಅವ್ರು ಮಾಡಿದ್ರೆ ಅವ್ರ ಜೊತೆಗೆ ಧ್ವನಿಗೂಡಿಸಿದ್ದೀನಿ ನಾನು ಹೋರಾಟದ ಹಠನೇ ಜಾಸ್ತಿ ನನ್ನದು ನನಗೆ ಹೆಚ್ಚು ಹೋರಾಟಕ್ಕೆ ಜಾಸ್ತಿ ಬೆಂಬಲ ಕೊಟ್ಟರು ರೈತ ಸಿಂಗ್ದವರು ರಾಜ್ಯ ಅವ್ರ ಹೋರಾಟ ಎಲ್ಲಿ ನಡೀತಂದ್ರೆ ಅಲ್ಲಿಗೆ ಹೋಗ್ತೀನಿ ನೋಡಿ ನಮ್ಮ ರೈತರದ್ದು ಒಂದು ಹೇಳ್ತೀನಿ ತೊಂಬತ್ತು ದಿನಕ್ಕೆ ಬಂತೀಗ ನಮ್ಮ ಪ್ರಧಾನಮಂತ್ರಿ ಅವ್ರು ಯಾರು ನರೇಂದ್ರ ಮೋದಿಯವರು ದೇಶ ಎಲ್ಲ ಕಾಪಾಡ್ತೀನಿ ಅಂತಾರೆ ನಿಜ ಹೋಗ್ತೀನಿ ನಾನು ಕಾಪಾಡಲಿ ಪೆಟ್ರೋಲ್ ರೇಟ್ ಇಳಿಸ್ತೀನಿ ಅಂದರು ಇಳಿಸೋಕೆ ಆಗಲಿಲ್ಲ ಕಪ್ಪು ಹಣ ತರ್ತೀನಿ ಅಂದರು ಅವ್ರು ತರಲಿಲ್ಲ ಆಮೇಲೆ ಬಡವರಿಗೆ ಜಮೀನು ಅಂದರು ಕೊಡಲಿಲ್ಲ ಎಂಟು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಅವರಿಗೆಲ್ಲ ಸಾಲ ವಜಾ ಮಾಡಿದ್ರು ಮಾಡಿಕೊಳ್ಳಿ ಅದು ಏನೋ ನನಗೆ ಅದು ಅಷ್ಟು ಕೋಟಿಗೆ ನಾವು ಹೋಗೋರು ಅಲ್ಲ ಆದರೆ ರೈತ ಇವತ್ತು ಬೆಳೆದಿರ್ತಕ್ಕಂಥದಕ್ಕೆ ಬೆಲೆ ಇಲ್ಲ ಮತ್ತು ಅಷ್ಟೊಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ದೇಶದಲ್ಲಿ ರೈತರ ಬಗ್ಗೆ ನಡೀತಾಯಿದೆ ಇವತ್ತು ಇವರು ಕರೆದು ಉಭಯ ಪಕ್ಷಗಳನ್ನು ಕರೆದು ನೀವು ನಾವು ಸೇರಿ ಏನು ರೈತರು ಈ ಥರ ಹೊರಟು ಬಿಟ್ಟಿಯಾರಲ್ಲ ರೈಲು ತಡೆ ಚಳವಳಿ ದಿನ ಈ ಥರ ಗಲಾಟೆ ಆಗುತ್ತೆ ಹಂಗಾರೆ ಒಂದು ಕ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಇವ್ರ ಹತ್ರ ಆ ಥರ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ನಡೀತೈತೆ ಏನು ಈ ರೈತರು ಈ ಥರ ಅಂಥೇಳಿ ಇಂಥವನ್ನೆಲ್ಲ ಅಲ್ಲಿವರೆಗೂ ಈ ಮೋದಿಯಂಥ ಪ್ರಧಾನಮಂತ್ರಿಯವರು ಒಳ್ಳೆಯ ಹೆಸರಿದೆ ಒಳ್ಳೆ ವಯಸ್ಸಾಗಿದೆ ಒಳ್ಳೆಯ ಅನುಭವ ಇದೆ ಇವರೆಲ್ಲ ಅಷ್ಟು ಮಟ್ಟಕ್ಕೆ ಚಳವಳಿ ಮಾಡೋಕ್ಕೆ ಬಿಡಬಾರ್ದು ಇವೆಲ್ಲ ತಪ್ಪು ಸರ್ಕಾರಕ್ಕೆ ಖಂಡಿತ ತಪ್ಪಿದೋ ಇದು ಸರ್ವಾಧಿಕಾರ ಆಗುತ್ತೆ ಸ್ವತಂತ್ರ ಭಾರತ ಅಲ್ಲ ಆ ಸರ್ವಾಧಿಕಾರವನ್ನು ಇವರು ಮಾಡಬಾರ್ದು ಎಲ್ಲರನ್ನು ಕರಿಬೇಕು ಪ್ರತಿಪಕ್ಷದವ್ರು ವಿರೋಧ ಪಕ್ಷದ ಎಲ್ಲರನ್ನು ಕರೆದು ಏ ಮರೆಯ ನನಗೆ ಈ ಥರ ತೊಂದರೆ ಕೊಡಬೇಡಿ ನನಗೆ ಕೆಲಸ ಮಾಡೋಕ್ಕೂ ತೊಂದರೆ ಆಗ್ತಪ್ಪ ಅದು ಏನು ಹೇಳ್ರಪ್ಪ ಈ ಕಾನೂನು ಇಷ್ಟು ಕೆಟ್ಟದ್ದೈತೆ ಅಂದರೆ ಬೇಡ ಇವೆಲ್ಲ ಒಂದು ತೀರ್ಮಾನ ಮಾಡಬೇಕು ಅನ್ನೋದನ್ನು ದಯವಿಟ್ಟು ಅವರು ಫಸ್ಟು ನಮಗೆ ಹಿರಿಯರು ನಮ್ಮ ತಂದೆ ತರದರು ಪ್ರಧಾನಮಂತ್ರಿಯವರು ರೈತರನ್ನು ಕರೆದು ಬಸ್ಟು ಬಗೆಹರಿಸ್ಬೇಕು ಒಂದು ಅವಾವ ರಾಜ್ಯದ ಮುಖ್ಯಮಂತ್ರಿಗಳು ಕರೆದು ಏನು ಆಗಬೇಕು ಅನ್ನೋದನ್ನು ಮಾಡಬೇಕು ನಾವೇನು ಪ್ರಧಾನಮಂತ್ರಿ ಆತೀವಿ ನಾವೇನು ಎಮ್ ಎಲ್ ಎ ಆತೀವಿ ಅಂತಲ್ಲ ಆದರೆ ಅವರೂ ಮನಸ್ಸ್ರೆ ನಾವು ಮನಸ್ಸ್ರೆ ಕಣ್ಣೀರು ಹಾಕ್ಸ್ಬಾರ್ದು ಈ ಕಣ್ಣೀರು ಕುಳಿದೆಯಲ್ಲ ಈ ದೇಶದಲ್ಲಿ ಅನ್ನ ಗಾಳಿ ನೀರು ಭೂಮಿ ಯಾರು ಹಾಕಲ್ಲ ಇದು ಎಷ್ಟು ದಿನ ಉಪಯೋಗ ನೂರು ವರ್ಷ ಒಬ್ಬ ಮನುಷ್ಯನಿಗೆ ಆಯಸ್ಸು ಅಲ್ಲಿವರೆಗೂ ಉಪಯೋಗ ಪಡಿಬೋದು ಅದರ ಮುಂದೆ ಪಡೆದು ಯಾರೂ ತೊಗೊಂಡು ಹೋಗೋಲ್ಲ ಇದು ಮೋದಿಯವರು ಹೇಳ್ತಾರೆ ಎರಡು ಎರಡು ಗುಂಪು ಮಾಡ್ತಾರೆ ಅದು ಒಂದು ಇದು ಅದು ದಯವಿಟ್ಟು ಆ ಗುಂಪು ಮಾಡಬಾರ್ದು ಮೋದಿಯವ್ರ ಬಗ್ಗೆ ನಾನು ಕೆಟ್ಟದ್ದು ಹೇಳಲ್ಲ ಆದರೆ ಅಧಿಕಾರ ಪಡೆದವರು ಹಿಂದೊಂದು ಸಲ ಇಂದಿರಾ ಗಾಂಧಿಯವರು ಗಲಾಟಿ ಆತು ಗೋಲಿವಾರ ಆತು ಅವರು ಅವರು ಈ ಬಡವರ ಜಮೀನೆಲ್ಲ ದೊಡ್ಡವರು ಕಸಗುಂಟ್ರಂಥ ಒಬ್ರಿಗೊಬ್ಬರು ಹೊಡೆದಾಟ ನಡೀತು ತುರ್ತು ಪರಿಸ್ಥಿತಿ ತಂದರು ಆ ತುರ್ತು ಪರಿಸ್ಥಿತಿಯಲ್ಲಿ ಭಾಳ ಏರುಪೇರು ಆತು ಆವಾಗ ಅವ್ರನ್ನ ಸೋಲ್ಸಿದ್ರು ಜನ ಸೋಲ್ಸಿ ಮತ್ತೆ ಬಂತು ಅಧಿಕಾರಕ್ಕೆ ಈ ಥರ ಎಲ್ಲ ಆಗುತ್ತೆ ದಯವಿಟ್ಟು ನಮಗೆ ಈ ಒಂದು ಮಾತು ಹೇಳ್ತೀನಿ ನಾವೆಲ್ಲ ಶರಾವತಿ ಮುಳುಗಡೆ ರೈತರು ಶಿವಮೊಗ್ಗ ತಾಲೂಕಲ್ಲಿ ಸಂಪೂರ್ಣವಾಗಿ ಒಂದು ನಲವತ್ತು ಹಳ್ಳಿ ಇದ್ದಾವೆ ಆ ಹಳ್ಳಿಯಲ್ಲಿ ಯಾರಿಗೂ ಸಾಗುವಳಿ ಚೀಟಿಯನ್ನು ಇದು ಮಾಡಿಲ್ಲ ಇಲ್ಲೇ ಪಕ್ಕಕ್ಕೆ ಒಂದು ಅಗಸೊಳ್ಳಿ ಅಂತ ಬಂತು ಅಗಸೊಳ್ಳಿಯಲ್ಲಿ ಎಂಟುನೂರು ಎಕರೆ ನಮ್ಗೆ ರಿಸರ್ವೇಷನ್ ಅಂತ ಬಂತು ಸೊರೆ ನಂಬರ್ ಅರವತ್ತೇಳರಲ್ಲಿ ಪಾಪ ಯಾರ್ಯಾರೋ ಮಾಡ್ಕೊಂಡ್ಯಾರೆ ಹತ್ತು ಹನ್ನೆರಡು ಮಾಡ್ಕೊಂಡ್ಯಾರೆ ಅವರಿಗೂ ಒಂದು ಎರಡು ಎಕರೆ ಕೊಡಲಿ ಆ ಆ ಮುಳುಗಡಿ ರೈತರಿಗೆ ಕೊಡಬೇಕು ಅಂತೇಳಿ ಅಗಸೊಳ್ಳಿ ನೂರ ಅರವತ್ತೇಳರಲ್ಲಿ ಒಂದು ಎರಡು ಎಕರೆ ಬಡವರಿಗೆ ಕೊಡಲಿ ಹತ್ತು ಹನ್ನೆರಡು ಮಾಡ್ಕೊಂಡವರಿಗೆ ಅವರು ಕೊಡಬಾರ್ದು ಅದನ್ನು ತೆರವು ಮಾಡಬೇಕು ಬಡವರಿಗೆ ಆಡಾಡಕ್ಕೆ ಕೊಡಲಿ ನಾನಲ್ಲ ಅಂತ ಹೇಳಲ್ಲ ಮನೆ ಮಾಡಿ ಇರೋರಿಗೆ ಇಷ್ಟು ಹೇಳ್ತೀನಿ ಮತ್ತು ಇಲ್ಲಿ ನಮ್ಮಲ್ಲೂ ಕೂಡ ಬೊಗುರು ಸಮಸ್ಯೆ ಭಾಳ ಐತಿ ಆ ಬಗುರು ಸಮಸ್ಯೆಯನ್ನು ಅವರು ದಯವಿಟ್ಟು ಮಂಜೂರಾತಿ ಮಾಡಬೇಕು ಆವಾಗ ಕಂದಾಯನೂ ಸರ್ಕಾರದಿಂದ ಸಿಗುತ್ತೆ ನಮಗೆ ಅನುಕೂಲ ಆಗುತ್ತೆ ಆಮೇಲೆ ನನಗೆ ಇಲ್ಲಿ ಹೈಸ್ಕೂಲ್ ಕೊಟ್ಟಿದ್ದಾರೆ ನಮಗೆ ಮಕ್ಕಳಿಗೆ ಹೋದಕ್ಕೆ ಒಂದು ಹಾಸ್ಟಲ್ ಕೊಡಬೇಕು ಒಂದು ಪಾಯಿಂಟ್ ಗ್ರಾಮ ಠಣ ಇದೆ ನಾವು ಜಾಗ ಬಿಡಿಸಿದ್ದೀವಿ ನಮ್ಮ ಪಂಚಾಯಿತಿ ಪಿ ಡಿಒ ನಾವೆಲ್ಲ ಅಲ್ಲೇ ಒಂದು ಹಾಸ್ಟೆಲ್ ಓಪನ್ ಮಾಡಿಸ್ತೀವಿ ಜಾಗವೂ ಇದೆ ಆಮೇಲೆ ನಮಗೆ ಆ ಕಡೆ ಶಾಂತಿಪುರಕ್ಕೆ ಸ್ವಲ್ಪ ಸೈಟ್ ಆಗಬೇಕು ಕುರ್ಚಿಲು ಗಿಡ ಇದ್ದಾವೆ ಚಾಲೂ ಒಳಗಡೆ ಮನೆ ಈ ನೀರು ಬಂದು ಚಾಲನೂ ಸರಿಯಿಲ್ಲ ಆ ಹಾಳಾಗಿ ಭಾಳ ಮನೆಗಿನೇ ಬಿದ್ದು ಹೋಗಿ ಪರಿಹಾರ ಕೊಡಿ ಅಂತ ಜನ ಬರ್ತಾರೆ ಅದಕ್ಕೋಸ್ಕರ ಸರ್ ಎರಡು ಮೂರು ಕಡೆ ಸ್ವಲ್ಪ ಲೇಔಟನ್ನು ಅರಣ್ಯ ಇಲಾಖೆಯಿಂದ ಹೇಳಿ ಅವ್ರು ಕೊಡಿಸ್ಬೇಕು ಒಂದು ದೊಡ್ಡ ಮರ ಗಿಡ ಏನಿಲ್ಲ ಆಮೇಲೆ ನಮಗಿಲ್ಲಿ ಹಿಂದೆ ನಾವು ಮುಳುಗಡಿ ಪ್ರದೇಶದಲ್ಲಿ ಕರೂರು ಹೋಬಳಿಯಿಂದ ನಾವು ಬಂದರು ಆ ಆ ಹೋಬಳಿಯಲ್ಲಿ ದೊಡ್ಡ ಮುಳುಗಡಿ ಏರಿಯಾನೇ ಒಂದು ಪಂಚಾಯಿತಿ ಕೊಟ್ಟಿರೋದೇ ಪುರದಾಳು ನಮಗೆ ಒಂದು ಹಾಸ್ಪಿಟ್ಲೆ ಕೊಡಬೇಕು ಅಂತ ಮಾತಿತ್ತು ಫಸ್ಟು ಮತ್ತೂರು ಮಾಡಿದ್ರು ಮತ್ತೂರು ಭಾಳ ದೂರ ನಮಗೆ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಮತ್ತೂರಿಗಿದೆ ನಮ್ಮ ಶಿವಮೊಗ್ಗ ಹತ್ರ ಆಮೇಲೆ ಗಾಜನೂರಿಗೆ ಈಗ ಹೆಲ್ತ್ ಸೆಂಟ್ರನ್ನ ಅಲ್ಲಿಗೆ ಅವ್ರು ಕೊಟ್ಕೊಳ್ಳಿ ನಾವು ಬೇಡ ಅನ್ನ ಈಗ ನಮ್ಗೆ ಏನಾರು ಮಾಡ್ಯವರು ನಮ್ಗೆ ಇಲ್ಲೇ ಒಂದು ಸುತ್ತಮುತ್ತ ಒಂದು ಮೂ ಇಪ್ಪತ್ತು ಮೂವತ್ತು ಹಳ್ಳಿ ಇದ್ದಾವೆ ನಮಗೆ ಇಲ್ಲಿಗೆ ಒಂದು ಪುರದಾಳಕ್ಕೆ ಒಂದು ಹಾಸ್ಪಿಟ್ಲೆ ಮನುಷ್ಯರ ಹಾಸ್ಪಿಟ್ಲೇ ಅವರು ಕೊಡಲೇಬೇಕು ವೆಟನರಿ ಜಾನುವಾರು ಹಾಸ್ಪಿಟ್ಲೆ ಕೊಟ್ಟಿದ್ದಾರೆ ಪಂಚಾಯಿತಿ ಇದೆ ಅಧಿಕಾರ ಇದೆ ಮೂರ್ನಾಲ್ಕು ಶಾಲೆ ಕೊಟ್ಟಿದ್ದಾರೆ ನಮಗೆ ನೀರಾವರಿ ಮಾಡಿದ್ದಾರೆ ಚಾಲನಿದೆ ಎರಡು ಕಡೆ ರಸ್ತೆಯನ್ನು ಹೋರಾಟ ಮಾಡಿ ಮಾಡಿದ್ದೀವಿ ಎಲ್ಲ ಟಾರ್ ರಸ್ತೇನೇ ಮಾಡಿದ್ದೀವಿ ನಾವು ಯಾರಿಗೂ ಭಿನ್ನಾಭಿಪ್ರಾಯ ಯಾವುದೇ ಒಂದು ಇದರಲ್ಲಿ ನಾವಿಲ್ಲ ನಾವು ಸರ್ಕಾರದ ವಿರುದ್ಧ ಹೋಗಲ್ಲ ಸರ್ಕಾರದಿಂದ ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಕೆಲಸ ಮಾಡಿಸ್ಕೊಡ್ತೀವಿ ಅನ್ನೋ ಒಂದು ಧೈರ್ಯ ನನಗಿದೆ ಈಗಲೂ ಕೂಡ ಆರೋಗ್ಯದಲ್ಲಿ ನಾನು ಬಿ ಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ಸ್ವಲ್ಪ ನನಗೆ ಸುಷ್ಟು ಜಾಸ್ತಿ ಇನ್ನೂ ದೀನ ದಲಿತರು ಮೇಲೆ ಕೇಳಲ್ಲ ಇನ್ನೂ ಅವರಿಗೆ ಹಕ್ಕು ಪತ್ರ ಕೊಡಲ ಇನ್ನು ಯಾವಾಗ ನಾವು ಸತ್ತ ಮೇಲೆ ಕೊಡ್ತಾರಾ ನಾವು ಕೇಳೋದು ನಾವು ಸತ್ತ ಮೇಲೆ ಕೊಡ್ತಾರಾ ಅದು ಆಗಬಾರ್ದು ಮೂವತ್ತು ನಲ್ವತ್ತು ವರ್ಷದಿಂದ ಮಾಡ್ಕೊಂಡ್ರು ಎಸ್ ಸಿ ಎಷ್ಟಿ ಕೊಟ್ಟರು ನಮ್ಗೆ ಯಾಕೆ ಕೊಡಬಾರ್ದು ಉಳಿದ ಪಂಗಡಗಳಿಗೆ ಎಲ್ಲರಿಗೂ ಕೊಡಬೇಕು ಇದು ಯಾಕೆ ನಾನು ಹೇಳ್ತೀನಿ ಅಂದರೆ ಬರೇ ನಾವು ಹೋರಾಟ ಮಾಡ್ತಲೇ ಬಂದಿದ್ದೀವಿ ನಮ್ಗೆ ಇವತ್ತು ಸೈಕಲ್ ರೀ ನಾವೇನು ಯಾವುದು ಯಾವುದೇ ಆಸೆ ಮಾಡಿಲ್ಲ ನಮ್ಗೆ ಯಾವ ರಾಜಕಾರಣದವ್ರ ಭಿಕ್ಷೆ ಬೇಡಲಿಲ್ಲ ನಾನು ನಾನು ಆರು ಓಳು ಚುನಾವಣೆ ಮಾಡಿದೆ ಎಂಟು ಚುನಾವಣೆ ಮಾಡಿದ್ದೀನಿ ಯಾವನು ನನಗೆ ಅಧಿಕಾರ ಗೆದ್ದವನು ಕೂಡ ಕೊಟ್ಟಿಲ್ಲ ಯಾವನು ಕೊಟ್ಟು ನನ್ನ ಶಕ್ತಿ ಮೇಲೆ ಎಂಟು ಓಟ್ ಆರು ಓಟಕ್ಕೆ ಸೋಲಬೇಡಿ ನಾನು ಸೊಸೈಟಿಯಲ್ಲಾಗಿದ್ದೀನಿ ಬ್ಯಾಂಕಲ್ಲಾಗಿದ್ದೀನಿ ನಾನು ಗೆದ್ದಿದ್ದೀನಿ ನಾನು ಆಡಳಿತವನ್ನು ಮಾಡೋಕೆ ಹೋಗಿದ್ದೀನಿ ನಾನು ಎಲ್ಲಿ ಹೋದರೂ ಭ್ರಷ್ಟಾಚಾರ ಇಲ್ಲ ನಾನು ಸಂಪೂರ್ಣ ಮೋಸ ಇಲ್ಲ ಸುಳ್ಳಿಲ್ಲ ನನಗೆ ಆಗೋಲ್ಲ ನಾನು ಕೆಲವು ಅಧಿಕಾರಿಗಳು ನನ್ನ ಮೇಲೆ ಸಿಟ್ಟು ಮಾಡ್ತಾರೆ ಕಡಿಕ್ ನನ್ನ ವಿಚಾರ ತಿಳ್ಕೊಂಡು ಸಾರ್ ಇಲ್ಲ ಸಾರ್ ನೀವು ಒಳ್ಳೆಯರು ಬೇರೆಯವ್ರು ಕೇಳಿದೆ ಒಳ್ಳೆಯರು ನೀವು ಅಂತಾರೆ ಇನ್ನು ಇಂಥ ಸಮಸ್ಯೆಗಳಿಗೆ ನಾನು ಎದುರಾಗಿದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಹತ್ತು ವರ್ಷ ದಳಪತಿಯಾಗಿ ಸೇವೆ ಮಾಡಿದ್ದೀನಿ ಸಾಂಗ್ಲಿಯಾನ ಅಂತ ಬಂದಿರು ಸರ್ ಅಂತಂಥ ದೊಡ್ಡ ದೊಡ್ಡರಿಗೆಲ್ಲ ಹಾಲು ಶಿವಮೊಗ್ಗದಿಂದ ಹಾಲು ವ್ಯಾಪಾರ ಮಾಡೋದಿ ನನ್ನ ಕುಟುಂಬ ಸಾಕ್ಬೇಕಾದ್ರೆ ಹತ್ತು ವರ್ಷ ಸೈಕಲ್ ಹೊಡೆದಿನಿ ಸೈಕಲ್ ಹೊಡೆದು ಮನೆ ಮನೆ ಬಾಗಿಲಿಗೆಲ್ಲ ಹಾಲು ಕೊಟ್ಟಿದ್ದೀನಿ ಕೋಣಂದೂರು ಲಿಂಗಪ್ಪರ ಮನೆಗೆ ಕೊಟ್ಟಿದ್ದೀನಿ ವೈ ಆರ್ ಪರಮೇಶ್ವರಪ್ಪ ಕೊಟ್ಟಿದ್ದೀನಿ ಸಾಂಗಲ್ಯಾನ ಅಂಥವರಿಗೆ ಹಾಲು ಕೊಟ್ಟಿದ್ದೀನಿ ಅಲ್ಲಿ ಒಬ್ಬರು ಒಬ್ಬರು ಪೊಲೀಸ್ನ ನಮ್ಮ ನಂಟರಿದ್ದರು ಸ್ವಲ್ಪ ದಿನ ತಂದು ಕೊಡು ಮರೆಯ ಒಳ್ಳೆ ಹಾಲು ಅಂದರು ಶಿವಮೊಗ್ಗ ಹಾಲು ಹತ್ತು ವರ್ಷ ವ್ಯಾಪಾರ ಮಾಡಿದ್ದೀನಿ ಇಲ್ಲಿಂದ ಸೈಕಲ್ ಹೊಡೆದು ಮಳೆ ಕೊಟ್ಟು ಕೊಂಡಕ್ಕೆ ದುಡ್ಡು ಇರಲಿಲ್ಲ ಹಾಗೆ ಮಳೆಲೇ ಹೋಗಿ ಹೊಡೆದೀನಿ ಸೈಕಲನ್ನು ಅಟ್ಲ ಸೈಕಲನ್ನು ಹೊಡೆದು ಮಾಡಿ ನಾನು ಡಿವೈಡ್ ಆದ ಅಣ್ಣ ತಮ್ಮದಿರು ಡಿವೈಡ್ ಆಗಿ ಹೆಂಡತಿ ಕಳ್ಕೊಂಡು ಚುನಾವಣೆ ಮಾಡಿ ಮಕ್ಕಳ ಮದುವೆ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ನನಗಂತಲೂ ಇಲ್ಲ ನಮ್ಮೂರಿಗೆ ಮಕ್ಕಳಿಗೆ ಸಿಗಲಿ ಅಂತೇಳಿ ಮಕ್ಕಳಿಗೆ ಗೌರ್ಮೆಂಟ್ ಅಪಾಯಿಂಟು ಆಗಲಿಲ್ಲ ಅವರೆಲ್ಲ ದುಡ್ಡು ಕೆಳಕ್ಕೆ ಹದ್ಬಿಟ್ರು ಅಷ್ಟು ಸೀಟು ಇಷ್ಟು ಅಂತೂ ಇಲ್ಲ ಎಕ್ಸಾಮ್ ಬರೋದು ಬರೋದು ನಾವು ಎರಡು ಮೂರು ಸಲ ಆಗಲ್ಲ ತಹಸೀಲ್ದಾರದ್ದು ಆಗಲ್ಲ ಸಬ್ಇನ್ಸ್ಪೆಕ್ಟ್ರದ್ದು ಆಗಲೇ ಇಲ್ಲ ಹೆಂಗೆ ವ್ಯತ್ಯಾಸ ಎಲ್ಲ ಲೀಡ್ರೂ ಹಿಡಿದೆ ಅದೇ ಮೊದಲೇ ಒಂದು ಗಾದೆ ಹೇಳ್ತಾರೆ ಸರ್ ರೇಷ್ಮೆ ಹೇ ಕಂಪ್ನಿ ಇಟ್ಟಿನಂತೆ ಸೀರೆ ಮಾಡಿದ್ರಂತೆ ಅವ್ರ ಹೆಂಡತಿ ಕೇಳ್ತಂತೆ ಅಂದ್ರೆ ಹಂಗೊಂದು ಸೀರೆನೇ ಕೊಡಲ ನಮಗೆ ಅಂತ ಹೇಳಿದಾಗ ಹೇಳಿದ್ರಂತೆ ನಾವು ಹಂಗೆ ಇರಬೇಕು ನಾವು ಸೀರೆ ಉಟ್ಟರೆ ಆ ಸೀರೆಗೆ ಇಲ್ಲ ಅದ್ರಂತೆ ನಮಗೂ ಕೂಡ ಆ ಥರ ಆಗಿದೆ ದಯವಿಟ್ಟು ನಮ್ಮ ಭಾಗದಲ್ಲಿರ್ತಕ್ಕಂಥ ಶಿವಮೊಗ್ಗ ಗ್ರಾಮಾಂತರ ಸುತ್ತಮುತ್ತ ಐದು ಕಿಲೋಮೀಟರ್ ಮಾಡಿ ಅವರೆಲ್ಲರಿಗೂ ಒಂದು ಹಕ್ಕುಪತ್ರ ಜಮೀನಿಂದ ಹಕ್ಕುಪತ್ರ ಫಸ್ಟು ಕೊಡಬೇಕು ಶಿವಮೊಗ್ಗ ಗ್ರಾಮಾಂತರ ಶಾಸಕ ಶಾಸಕರಾಗಿರ್ತಕ್ಕಂಥ ಅಶೋಕ್ ನಾಯ್ಕರು ಸಂಪೂರ್ಣವಾದ ಜವಾಬ್ದಾರಿ ತಗೊಂಡು ಈಗ ಮಾಡಬೇಕು ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ನಮ್ಮ ಜಿಲ್ಲೆಯವರೇ ಎಂ ಪಿ ನಮ್ಮ ಜಿಲ್ಲೆಯರೇ ಎಮ್ ಎಲ್ ಎಗಳು ಪಾರ್ಟಿ ಪಕ್ಷವನ್ನು ಬಿಟ್ಟು ಇವರೆಲ್ಲರೂ ಅವರಿಗೆ ಹಕ್ಕುಪತ್ರವನ್ನು ಕೊಡಿಸಿದ್ರೆ ಭಾಳ ಅನುಕೂಲ ಆಗುತ್ತೆ ಭಾಳ ಜನ ಬದುಕ್ತಾರೆ ಭಾಳ ಜನ ಶೋಷಣೆಗೆ ಈಡಾಗಲ್ಲ ಏನ ಹಕ್ಕು ಪತ್ರ ಕೊಟ್ಟರು ಬಿಡ ಅಂತ ಎಲ್ಲ ಸರ್ಕಾರದಲ್ಲೂ ಗಲಾಟೆ ನಡೆಯಲ್ಲ ಏನಿಲ್ಲ ಈ ರೈತರು ಗ್ರಲ ಗಲಾಟೆಯನ್ನು ಸಂಪೂರ್ಣವಾಗಿ ಪ್ರಧಾನಮಂತ್ರಿಯವರು ಭಾಗವಹಿಸಿ ಗ್ರಾಮೀಣ ಮಟ್ಟದಲ್ಲಿ ಏನು ನಾವು ಈ ಸ್ಟೇಟ್ಮೆಂಟ್ ಕೊಟ್ಟಿವಿ ಸ್ಟೇಟ್ಮೆಂಟನ್ನು ನೋಡಿ ಫಸ್ಟ್ ಅವರು ಬಗೆಹರಿಸ್ಬೇಕು ನಾವು ಇಲ್ಲದ ಹೇಳೋದಿಲ್ಲ ಆಮೇಲೆ ಒಂದು ಹೇಳ್ತೀನಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಿಂದೆ ಗೌರ್ಮೆಂಟಾಗೆ ಸಿದ್ದರಾಮಯ್ಯರು ಪಾಪ ಅವ್ರನ್ನೊಂದು ಸಾವಿರ ರೂಪಾಯಿ ಕೊಡೋಕ್ಕೆ ಗೌರವಧನ ಮಾಡ್ಯಾರೆ ಬಾಕಿ ಜಾಸ್ತಿ ಅಲ್ಲ ಅವರು ಮಾಡ್ಕೊಂಡಿದ್ದಾರೆ ನಮ್ಮ ಸದಸ್ಯರಿಗೆ ಏನಾರು ಮಾಡಿ ಒಂದು ಮೂರು ಮೂರು ಸಾವಿರನಾರು ಅವರು ಕೊಡೋಕ್ಕೆ ಮಾಡಬೇಕು ಗೌರವಧನವನ್ನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ನಾವು ಏನೇನಿಲ್ಲ ನಾವು ಮನೆ ತಗೊಂಡ್ರು ನಾನು ಏನು ಒಂದು ರೂಪಾಯಿ ತೊಗೊಳ್ಳ ನಾನು ಕೆಲವರೆಲ್ಲ ಇಂಚ್ ಮಾಡ್ತಾರೆ ನನಗೆ ಅದು ಗೊತ್ತೇ ಇಲ್ಲ ಗ್ಯಾಸು ಪೋಸು ಏನು ಬಂದರೂ ನಾವು ಕೊಡಿಸೋರು ಇಲ್ಲ ಅವ್ರ ಮನೆಗೆ ಒಂದು ಊಟ ಮಾಡಿದ್ದೀನಿ ಅವ್ರ ಬಿಲ್ ತಗೊಂಡಾಗ ನಾನೇ ನೂರು ರೂಪಾಯಿ ಅವ್ರಿಗೆ ಕೊಟ್ಟಿದ್ದೀನಿ ನಾನು ಇವತ್ತು ಸೈಕಲ್ನಾಗೇ ಇದ್ದೀನಿ ನನಗೆ ಆರೋಗ್ಯ ದೇವರು ನೂರು ವರ್ಷ ಕೊಡಲಿ ಅಂತ ದೇವರಿಗೆ ಕೇಳಿದ್ದೀನಿ ಎಲ್ಲರೂ ಉಣ್ಲಿ ಈ ದೇಶದಲ್ಲಿ ಅನ್ನ ಇಲ್ಲದೆ ಯಾರೂ ಇರಬಾರ್ದು ಜಾತಿಯತೆ ಅವರವ್ರ ಮದುವೆ ಅವರವ್ರ ಪಂಗಡದಲ್ಲಿ ಅವ್ರು ಮಾಡಿಕೊಳ್ಳಿ ಯಾವ ದೇವರು ಹೆಸರು ಹೇಳಿ ಬದುಕೋದು ಬೇಡ ಎಲ್ಲರೂ ಕ್ರಾಂತಿ ಬೇಡ ಶಾಂತಿಯಲ್ಲಿ ಹೋಗೋಣ ಇಷ್ಟೆಲ್ಲ ನಾನು ಯಾಕೆ ನಿಮಗೆ ಇವೆಲ್ಲ ಹೇಳಿದ್ದೀನಿ ಅಂದರೆ ನನ್ನ ಪಂಚಾಯತ್ ಆಫೀಸಲ್ಲಿ ಒಂದು ದೇವಾಲಯ ಇದ್ದಂಗೆ ಪ್ರೆಸ್ ರಿಪೋರ್ಟ್ ಇರ್ಬೋದು ಪತ್ರಕರ್ತರು ಇರ್ಬೋದು ನೀವು ಚಾಲನರಿರ್ಬೋದು ನನಗೆ ಅಧಿಕಾರಿಗಳಿರ್ಬೋದು ಯಾರೇ ಇರಲಿ ನಾವೆಲ್ಲ ವಿದ್ಯೆ ಕಲ್ತು ಮಾಡಿದ್ರೆ ನಾವು ತಿರುಗಿ ಬುದ್ಧಿಗೆ ಸ್ವಲ್ಪ ಕಲ್ತುಕೊಂಡಿದ್ದೀನಿ ನಾನು ಕೆಲವು ಮಾತಾಡೋದೆಲ್ಲ ಅವ್ರಿಗೆ ಕೆಟ್ಟದ್ದಾಗಿ ಕಾಣ್ತತೆ ಕೆಲವರಿಗೆ ಹೆಚ್ಚು ಪಕ್ಷ ಕೇಡಿಗಳಿಗೆ ಕೆಟ್ಟದ್ದಾತೈತೆ ಒಳ್ಳೆಯವರಿಗೆ ಯಾವತ್ತೂ ಕೆಟ್ಟದ್ದಿಲ್ಲ ನನ್ನ ಬಗ್ಗೆ ನಂಬಿಕೆ ಇದೆ ಪರವಾಸೆ ಇದೆ ನಾನು ಇಲ್ಲಿ ನಾವು ನಾಲ್ಕು ಜನ ಗೆದಿದ್ದೀವಿ ಈ ಪಂಚಾಯಿತಿ ಒಂದೇ ಕ್ಷೇತ್ರದಾಗೆ ಸಾವಿರದ ಆರುನೂರು ಓಟ್ ಇದ್ದಾವೆ ಮತ್ತೀಗ ನಿಲ್ಲನೆ ಏನೋ ನನ್ನ ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಐತೆ ನೋಡೋಣ ಮರಳಿ ಯತ್ನ ಮಾಡುವಂಥೇಳಿ ಸರಿ ಕೊನೆ ಪ್ರಶ್ನೆ ಕೇಳ್ತೀನಿ ವಿದಕ್ಷಣ ಆಗ್ಬೇಕು ಅನ್ನೋದೊಂದು ಆಸೆ ಐತೆ ಕೊನೆ ಆಸೆ ಅದು ಮಾಡ್ತಾರೆ ಮತ್ತು ನೀವೆಲ್ಲ ಬಂದದಕ್ಕೆ ನನ್ನ ನಿಷ್ಠೆಯಲ್ಲಿ ಕೊನೆ ಪ್ರಶ್ನೆ ನಾನು ಕೇಳ್ಬಿಡ್ತೀನಿ ನೀವು ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೇನು ಹೇಳೋಕಷ್ಟು ಹೇಳಕ್ಕೆ ಇಷ್ಟಪಡ್ತೀರಾ ಜನಕ್ಕೆ ನಾನು ಸಾಕಷ್ಟು ಕೆಲಸ ಮಾಡೀನಿ ಇನ್ನು ಮುಂದೆ ಮಾಡ್ತೀನಿ ನಾನು ಇರೋವರೆಗೂ ತ್ಯಾಗ ಮಾಡ್ತೀನಿ ಅಂತ ಅವರಿಗೆ ಸ್ಪಷ್ಟವಾದ ಭರವಸೆಯನ್ನು ಕೊಡ್ತೀನಿ ನಾನು ಹಕ್ಕು ಪತ್ರ ಕೊಡಿಸ್ತೀನಿ ಒಂದು ನಿವೇಶನ ಯಾರಿಗಿಲ್ಲ ಅವ್ರಿಗೆ ಕೊಡಿಸ್ಬೇಕು ಅನ್ನೋದೇ ನಂದು ಹೋರಾಟದ ಗುರಿ ಆಮೇಲೆ ಆಟ ಆಡೋಕೆ ಮಕ್ಕಳಿಗೆ ಸ್ಟೇಡಿಯಮ್ಮು ನನ್ನ ಕೆಲಸಗಳು ಇನ್ನೂ ಇದ್ದಾವೆ ಸಾಕಷ್ಟು ಆ ಕೆಲಸವನ್ನು ಮಾಡ್ತೀನಿ ನಾ ಇರೋವರೆಗೂ ಹೋರಾಡ್ತೀನಿ ನಾನು ನನ್ನ ಮಕ್ಕಳು ನಾವು ಈ ಕುಟುಂಬವನ್ನು ನಂದು ರಾಜಕೀಯ ಬಡ್ಡಿಂದ ನಾ ಮಾಡಿಕೆ ಬಂದಿದ್ದಕ್ಕೆ ಚಿರಾಯ್ತರ ನನ್ನ ಮಕ್ಕಳು ಇದನ್ನು ಉಳಿಸ್ಕೋಬೇಕು ಯಾರು ಕೂಡ ಹಿಂಗೆ ಬೇಡಬೇಡಿ ಏನಿದ್ದೀವಿ ನಮಗೆ ರೌಡಿ ಜಾಮು ಕೆಟ್ಟದ್ದು ಒಂದೂ ನಮಗೆ ಬೇಡ ಅಂತ ಹೇಳಿ ನಾನು ನಿಮ್ಮ ಹತ್ರ ಪ್ರಶ್ನೆ ಭರವಸೆ ಕೊಟ್ಟಿದ್ದೀನಿ ಜನರಿಗೆ ಮತ್ತು ನಿಮಗೆ ಹ್ಞೂ ಸರಿ ನಮ್ಮ ಜೊತೆಯಲ್ಲಿ ಚರ್ಚಿಸಲು ಧನ್ಯವಾದಗಳು ಸರ್ ಹಾಂ ನಾನು ಕೂಡ ನೀವೆಲ್ಲ ಇಲ್ಲಿ ಬಂದು ನಮಗೆ ಭೇಟಿ ಮಾಡಿ ಇಷ್ಟೆಲ್ಲ ಕೇಳಿ ಇಷ್ಟೆಲ್ಲ ಕರೆಕ್ಟಾಗಿ ನೀವೆಲ್ಲ ವರದಿ ಕೊಡಬೇಕು ನಾನೇನಾದರೂ ಹೆಚ್ಚು ಕಮ್ಮಿ ಹೇಳೋದೇನಿಲ್ಲ ನಾನು ಸಾಕಷ್ಟು ಕಾನೂನು ಕಡತುಗಳನ್ನು ತಿಳಿದೇ ಮಾತಾಡಿದ್ದೀನಿ ನಾನು ಯಾರ ಬಗ್ಗೆನೂ ರಾಂಗ್ ಕೊಟ್ಟಿಲ್ಲ ಯಾರ ಬಗ್ಗೆನೂ ಹೊಗಳಿಕೆ ಕೊಟ್ಟಿಲ್ಲ ಅವ್ರು ಈ ಥರ ಮಾಡ್ಬೇಕು ಅನ್ನೋದು ನಾನು ಈ ವಯಸ್ಸಿನಾಗೆ ಇಷ್ಟು ದಿನ ಇದ್ದದಕ್ಕೆ ನಾನು ಆರನೇ ಕ್ಲಾಸ್ ಓದೋದಕ್ಕೆ ನಾನು ಒಂದೊಂದು ಕೋರ್ಸ್ ಮಾಡಿದ್ದೀನಿ ಐದು ವರ್ಷಕ್ಕೊಂದು ಚುನಾವಣೆ ಥರ ಇಷ್ಟು ಅನುಭವವನ್ನು ಹೇಳಿದ್ದೀನಿ ಇದನ್ನು ಗಮನ ಇಟ್ಟು ಈ ದೇಶದ ಋಣ ಈ ಜನರ ಋಣ ನಾವು ಇದ್ದ ಋಣ ಬಗೆಹರಿಸ್ಬೇಕು ಅಂತ ಹೇಳಿ ಹೇಳ್ತಾ ನನಗೆ ನೀವು ಬಂದು ಇಷ್ಟೆಲ್ಲ ಮಾಡೋದಕ್ಕೆ ನಿಮಗೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಿಮಗೆ ಸ್ವಾಗತ ಧನ್ಯವಾದಗಳು ಸರ್ ಸರ್ ತಮ್ಮ ಹೆಸರು ಹೆಚ್ ಎಮ್ ಮನ ಹೆಚ್ಚು ಮಂಜಪ್ಪ ನಾಯಕಪ್ಪ ಪುರದಾಳು ವಿಲೇಜ್ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ವೀರ ವೀರಭದ್ರಪ್ಪ ಅವರ ಬಗ್ಗೆ ಏನು ಹೇಳೋಕೆ ಕಷ್ಟಪಡ್ತೀರಾ ಪರವಾಗಿಲ್ಲ ಭಾಳ ಕಾಲದಿಂದ ಅವರು ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ಸುಮಾರು ಅವರು ಎಚ್ ಎಂ ಚಂದ್ರಶೇಖರ್ ಅಲ್ಲ ಸಿನಾಳಿ ಚಂದ್ರಶೇಖರ್ ಆ ಕಾಲದಿಂದಲೂ ನಾವು ಕಾಂಗ್ರೆಸ್ನಲ್ಲಿ ಇದ್ದು ಅವರು ಇದು ಮಾಡ್ತಾ ಇದ್ದಾರೆ ಈಗಲೂ ಅದೇ ರೀತಿ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಇದರಲ್ಲಿ ತೊಡಸ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಇನ್ನು ಮಾಡ್ಬೋದು ಅನ್ನೋ ನಿರೀಕ್ಷೆ ಇದ್ದೀವಿ ಅವರಿಗೆ ಹಾಂ ಇರುತ್ತೆ ಇರುತ್ತೆ ಹಾಂ ತಾಲೂಕ್ ಪಂಚಾಯತಿ ನಿಂದಿರು ಕಳೆದ ಬಾರಿ ಅದರಲ್ಲಿ ಅಲ್ಪ ಮತ್ತಿಂದ ಸೋತರು ಆಮೇಲೆ ನೆಕ್ಸ್ಟ್ ಮತ್ತೆ ಗ್ರಾಮ ಪಂಚಾಯತಿ ನಿಲ್ತ ತುಂಬ ವರ್ಷ ಆಗಿತ್ತು ಆಮೇಲೆ ಕಳೆದು ಸರಿಯಾಗಿ ಗೆದ್ದಿದ್ದಾರೆ ಈಗ ಮತ್ತೆ ಹತ್ರ ಬರ್ತಾ ಇತ್ತು ಈಗಿನ ಮುಂದೊಂದು ಚುನಾವಣೆಯಲ್ಲಿ ನೋಡ್ಬೇಕಲ್ಲ ಅವ್ರದ್ದು ಹೆಂಗಿದೆ ಸ್ಟಾರ್ ಅಂತ ಇಷ್ಟು ಹೇಳ್ಬೋದು ಹಾಂ ಭರವಸೆ ಇದೆ ನಿಮಗೆ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ಬೋದು ಅಂತ ನಿರೀಕ್ಷೆ ಇದೆ ಅವ್ರಿಗೆ ಬಿಟ್ಟಿರೋದೇನು ಧನ್ಯವಾದಗಳು ಸರಿ ನಿಮ್ಮ ಹೆಸರು ನಾಗರತ್ನ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಬಗ್ಗೆ ವೀರಭದ್ರ ತುಂಬಾ ಒಳ್ಳೆಯರು ಕಷ್ಟ ಸುಖ ಅಂದಲ್ಲಿ ಮುಂದಾಗ್ತಾರೆ ಯಾರೇ ಕಷ್ಟ ಅಂತ ಬಂದ್ರು ಅವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿ ಹೋಗ್ತಾರೆ ಕಷ್ಟ ಸುಖ ಇದ್ದಲ್ಲಿ ಮುಂದೆ ಇರ್ತಾರೆ ಪಾಪ ಎಲ್ಲದರಲ್ಲೂ ಒಳ್ಳೆತನ ಇದೆ ಮಾರ್ಗ ತೋರಿಸ್ತಾರೆ ಸಣ್ಣವರಿಗೆ ಪುಟ್ಟವರಿಗೆ ಹಾಗೆ ಮಾಡ್ಬೇಡಿ ಹೀಗೆ ಮಾಡಬೇಡಿ ಒಳ್ಳೆತನದಲ್ಲಿ ಹೋಗಿ ಅಂತ ಹಾ ಒಳ್ಳೆಯ ಒಳ್ಳೆ ಕೆಲಸ ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ಸರ್ ತಮ್ಮ ಹೆಸರು ನನ್ನ ಹೆಸರು ಉದಯ್ ಶಂಕರ್ ಅಂತ ಹೇಳಿ ನಾವು ಪುರದಾಳ ಗ್ರಾಮಸ್ಥರು ನಿಮ್ಮ ಗ್ರಾಮ ಪಂಚಾಯತ್ ಪಂಚಾಯತಿ ಸದಸ್ಯರು ವೀರ ವೀರಭದ್ರಪ್ಪ ಅವ್ರ ಬಗ್ಗೆ ಏನು ಇಷ್ಟಪಡ್ತೀರಾ ವೀರಭದ್ರಪ್ಪನವರು ನಮ್ಮ ತಂದೆ ಸಮಕಾಲೀನರು ನಮಗೆ ಮಾವನವರಾಗಬೇಕು ವರ್ಷದಲ್ಲಿ ಭಾಳಷ್ಟು ಸಾರಿ ಸೋತು ಈಗ ಆರನೇ ಬಾರಿ ಗೆದ್ದಿದ್ದಾರೆ ಯಾವ ವಯಸ್ಸಿನಲ್ಲಿ ಈಗಲೂ ಕೂಡ ಸೈಕಲ್ ಹೊಡೆದು ಆಕ್ಟಿವ್ ಆಗಿದ್ದಾರೆ ಅವರು ಎಲ್ಲೇ ಯಾವುದೇ ಸಮಸ್ಯೆಗಳಾದರೂ ಮೊದಲನೇದಾಗಿ ಅವ್ರು ಬಂದಿರ್ತಾರೆ ಆಮೇಲೆ ಎಷ್ಟೇ ರಾತ್ರಿ ನಮ್ಮಲ್ಲಿ ಈ ಥರ ಒಂದು ಸಮಸ್ಯೆ ಇದೆ ಅಂದರೂ ಬಂದು ನಿಂತ್ಕೊಂತಾರೆ ಆಮೇಲೆ ಊರಲ್ಲಿ ಬಗೆಹರಿ ಅಂಥ ಸಮಸ್ಯೆಗಳನ್ನ ಇಲ್ಲೇ ಬಗೆಹರಿಸ್ಬಿಡ್ತಾರೆ ಸಾಧ್ಯವಾದಷ್ಟು ಸ್ಟೇಷನಿಗೆ ಹೋಗೋವಂಥಗಳನ್ನ ಸಮಸ್ಯೆಗಳನ್ನೆಲ್ಲ ವೀರಭದ್ರಪ್ಪನವರು ಇದರಲ್ಲಿ ಬಗೆಹರಿಸ್ತಾರೆ ಅಂತ ಸ್ಟೇಷನಲ್ಲಿ ಹೇಳ್ತಾರೆ ಆ ಥರ ಅಷ್ಟು ಆಗ್ಯಾರೆ ಆಮೇಲೆ ಅವರು ಈ ಯುವಕರು ಸಾಕಷ್ಟು ಜನ ಗೆದ್ದಿದ್ದಾರೆ ಅವರೆಲ್ಲರಿಗಿಂತನೂ ಹೆಚ್ಚಿನದಾಗಿ ಅವರು ಈ ವಯಸ್ಸಿನಲ್ಲಿ ಇಡೀ ವಯಸ್ಸಿನಲ್ಲೂ ಕೂಡ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಳ್ತಾ ಆಮೇಲೆ ಎಲ್ಲರೂ ಒಟ್ಟಾಗಿ ತಗೊಂಡು ಹೋಗುವಂಥ ಒಂದು ಶಕ್ತಿ ಇರೋಂಥ ಒಳ್ಳೆಯ ಒಬ್ಬ ನಾಯಕ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು